ನಮಸ್ಕಾರ ಇಂಡೋ ಆಫ್ರಿಕಾ ಟಿ ಟ್ವೆಂಟಿ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಆಸ್ಟ್ರೇಲಿಯಾ ವಿರುದ್ಧ ನಾಲ್ಕು ಒಂದು ಅಂತರದಲ್ಲಿ ಟಿ ಟ್ವೆಂಟಿ ಸರಣಿಯನ್ನ ಭಾರತಕ್ಕೆ ಈಗ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ ಅದು ಕೂಡ ಎಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ವಿಶ್ವಕಪ್ ನಂತರ ಈಗ ದಕ್ಷಿಣ ಆಫ್ರಿಕಾವನ್ನು ಮೊದಲ ಬಾರಿಗೆ ನಾವು ಎದುರಿಸ್ತಾ ಇದ್ದೀವಿ ಅದು ಯಾರ ನೇತೃತ್ವದಲ್ಲಿ ಸೂರ್ಯಕುಮಾರ್ ಯಾದವ್ ನೇತೃತ್ವದಲ್ಲಿ ಅನೇಕ ಆಟಗಾರರು ಈಗ ಕಮ್ ಬ್ಯಾಕ್ ಆಗಿದ್ದಾರೆ ಯಾರನ್ನಪ್ಪ ಇವತ್ತು ಪ್ಲೇಯಿಂಗ್ ಎಲೆನ್ನಲ್ಲಿ ಆಡಿಸ್ತಾರೆ ಅನ್ನುವಂಥ ದೊಡ್ಡ ಸಮಸ್ಯೆ ಅದರ ಜೊತೆಗೆ ಹರಿಣಗಳ ನಾಡಲ್ಲಿ ಅಂದರೆ ದಕ್ಷಿಣ ಆಫ್ರಿಕಾ ವಿರುದ್ಧ ನಾವು ಒಂದೇ ಒಂದು ಸೀರೀಸ್ನ ಅವ್ರ ನೆಲದಲ್ಲಿ ಗೆದ್ದಿಲ್ಲ ರೀ ಯಾವಾಗ ನಾವು ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಒಂದು ಸರಣಿಯನ್ನು ಕೂಡ ನಾವು ಗೆದ್ದಿಲ್ಲ ಇವತ್ತು ಆ ಒಂದು ಇತಿಹಾಸವನ್ನು ಅಳಿಸಿ ಈ ಯಂಗ್ ಟೈಗರ್ಸ್ ದಕ್ಷಿಣ ಆಫ್ರಿಕಾವನ್ನು ಸೋಲಿಸ್ತಾರಾ ಅನ್ನೋದು ಕೂಡ ಪ್ರಶ್ನೆ ಒಂದು ಈ ಒಂದು ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ನಾವು ಮೂರು ಟಿ ಟ್ವೆಂಟಿಯನ್ನು ಆಡ್ತಾ ಇದ್ದೀವಿ ಮೂರು ಒನ್ ಡೇ ಆಡ್ತಾ ಇದ್ದೀವಿ ಅದರ ಜೊತೆಗೆ ಎರಡು ಟೆಸ್ಟ್ ಪಂದ್ಯ ಮೂರು ಟೆಸ್ಟ್ ಪಂದ್ಯಗಳು ನೋಡಿ ಮೂರು ಫಾರ್ಮೆಟ್ಗೂ ಕೂಡ ಮೂರು ವಿವಿಧ ನಾಯಕರಿದ್ದಾರೆ ಅದು ಭಾರತಕ್ಕೆ ಪ್ಲಸ್ಸು ಮೈನಸ್ಸೋ ನನಗೆ ಗೊತ್ತಿಲ್ಲ ಬಟ್ ಟಿ ಟ್ವೆಂಟಿ ಅಂತ ಹೋಲಿಸಿಕೊಂಡ್ರೆ ನೋಡಿ ಐ ಪಿ ಎಲ್ನಲ್ಲಿ ಪ್ರ ಎಂತ ರನ್ಗಳನ್ನು ಕದಿತಾ ಇದ್ದಂತಹ ಯಂಗ್ಸ್ಟರ್ಸ್ ಈಗ ಈ ಒಂದು ಸರಣಿಗೆ ಆಯ್ಕೆಯಾಗಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅನೇಕ ಆಟಗಾರರು ಇದ್ದರು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದರು ಅವ್ರನ್ನ ಮತ್ತೆ ತಂಡದಲ್ಲಿಟ್ಟಿದ್ದಾರೆ ಇನ್ನು ವಿಶ್ವಕಪ್ನಲ್ಲಿ ಆಡಿದಂತಹ ಯಂಗ್ ಟೈಗರ್ಸ್ ಮತ್ತೆ ವಾಪಸ್ಸಾಗಿದ್ದಾರೆ ಬಟ್ ಇದು ಕೋಚ್ ದ್ರಾವಿಡ್ ಅವ್ರಿಗೆ ಮತ್ತು ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಸ್ವಲ್ಪ ತಲೆನೋವಿದೆ ಆ ತಲೆನೋವು ಏನು ಇವತ್ತಿನ ಮ್ಯಾಚ್ ಹೇಗೆ ನಡೆಯುತ್ತೆ ಇದು ಪಿಚ್ ಹೇಗಿದೆ ಆಮೇಲೆ ಇವತ್ತು ಸೂರ್ಯಕುಮಾರ್ ಯಾದವ್ ಅವರ ಸ್ಟಾಟರ್ಜಿ ಏನು ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಸಂಜಯ್ ಇದ್ದಾರೆ ಸಂಜಯ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಸಂಜಯ್ ಇವತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಟಿ ಟ್ವೆಂಟಿ ಪಂದ್ಯ ನಾವು ಆಸ್ಟ್ರೇಲಿಯಾ ವಿರುದ್ಧ ಏನೋ ನಾಲ್ಕು ಒಂದ ಅಂತರದಲ್ಲಿ ಗೆದ್ವಿ ಬಟ್ ಈಗ ನಾವು ಹೋಗ್ತಾ ಇರೋದು ನಾವು ದಕ್ಷಿಣ ಆಫ್ರಿಕಾ ಹೋಗಿ ಆಡ್ತಾ ಇದ್ದೀವಿ ಈ ಒಂದು ಸರಣಿ ಎಷ್ಟು ಇಂಪಾರ್ಟೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಟಿ ಟ್ವೆಂಟಿ ವಿಶ್ವಕಪ್ಗೆ ಮತ್ತು ಇವತ್ತಿನ ಪಂದ್ಯ ಬಗ್ಗೆ ಹೇಳೋದಾದ್ರೆ ಸೊ ಟಿ ಟ್ವೆಂಟಿಗಳಲ್ಲಿ ಇವಾಗ ನಾವು ಏನೇ ಸೀರೀಸ್ ಆಡಿದ್ರು ಸೊ ಇದೆಲ್ಲ ಪ್ರಾಕ್ಟೀಸ್ ಆಗುತ್ತೆ ಸೊ ನಾವು ಮುಂದಕ್ಕೆ ಹೋಗ್ದಾಗೆಲ್ಲ ಪ್ರತಿಯೊಂದು ಮ್ಯಾಚು ಪ್ರತಿಯೊಂದು ಸೀರೀಸು ಈಗ ಒಂದು ಇದರಲ್ಲಿ ಯಾರು ಇರ್ತಾರೋ ಸೊ ನಾವು ನಾವಿಲ್ಲಿ ಏನು ತಿಳ್ಕೋಬೇಕು ಅಂತಂದರೆ ಟಿ ಟ್ವೆಂಟಿ ಸೀರೀಸು ಸೀರೀಸ್ ಅಷ್ಟೇ ಅಲ್ಲ ಪ್ರಾಕ್ಟೀಸ್ ಮ್ಯಾಚ್ ಗಳು ಎಲ್ಲಿಗೆ ಅಂತಂದ್ರೆ ಇಪ್ಪತ್ನಾಲ್ಕರ ಒಂದು ಟಿ ಟ್ವೆಂಟಿ ವರ್ಲ್ಡ್ ಗೆ ಸೊ ಇಲ್ಲಿ ಗೆಲುವು ಅಥವಾ ಅಲ್ಲ ನಮ್ಮ ಟೀಮ್ ಯಾವ ನ ಕೂಡ ಕೊಟ್ಟಿದೀವಿ ನಾವು ಸೊ ಇಪ್ಪತ್ನಾಲ್ಕು ವಿಶ್ವಕಪ್ಗೆ ಟಿ ಟ್ವೆಂಟಿ ಒಂದು ಟೀಮ್ ಸ್ಟ್ರಾಂಗೆಸ್ಟ್ ಟೀಮ್ ನಾವಿಲ್ಲಿ ನಾವ್ ಇಲ್ಲಿ ಫಿಲ್ಟರ್ ಮಾಡಿ 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 ಆಸ್ಟ್ರೇಲಿಯಾ ಮೇಲೆ ಈಗ ಒಂದಷ್ಟು ಜನ ಪ್ರಾಮಿಸಿಂಗ್ ಪ್ಲೇಯರ್ ಸಿಕ್ಕಿದ್ರು ಸಿಕ್ಕಿದ್ರು ಸೊ ಒಂದ್ ಇಬ್ರು ಮೂವರು ಸೊ ಯಾವ್ದೇ ಸಿಚುವೇಶನ್ ಅಲ್ಲೂ ಅವರು ನಮಗೆ ರನ್ಸ್ ಕೊಡ್ತಾರೆ ಅಥವಾ ಬೌಲಿಂಗ್ ಅಲ್ಲಿ ವಿಕೆಟ್ಸ್ ಕೊಡ್ತಾರೆ ಒಂದ್ ಇಬ್ರು ಸಿಕ್ಕಿದ್ರ ಸೊ ಈಗ ಹೋಗ್ತಾರೆ ದಕ್ಷಿಣ ಆಫ್ರಿಕಾ ಮೇಲೆ ಹೋಗ್ತಾರೆ ಅಲ್ಲಿ ಒಂದ್ ಇಬ್ರು ಸಿಕ್ತಾರೆ ಅದಾದ್ಮೇಲೆ ಇದು ಒಂದೇ ಇದು ಒಂದ್ ಸೈಡ್ ಇನ್ನೊಂದ್ ಸೈಡ್ ಏನು ಅಂತಂದ್ರೆ ಆ ಆಪೋಸಿಟ್ ಟೀಮ್ ಅಲ್ಲಿ ಈಗ ದಕ್ಷಿಣ ಆಫ್ರಿಕಾ ಸೊ ಅವ್ರ ಟೀಮ್ ಹೇಗಿರುತ್ತೆ ಯಾವ್ದು ವೀಕ್ನೆಸ್ ಏನು ಸೊ ಆಸ್ಟ್ರೇಲಿಯಾ ಮೇಲೆ ಈಗ ಗೊತ್ತಾಯ್ತು ಯಾರೇ ಯಾರು ಸ್ಟ್ರಾಂಗ್ ಸ್ಟ್ರಾಂಗ್ ಇದಾರೆ ಅಂತ ಇನ್ನು ಒಂದೇ ವರ್ಷ ಇರೋದು ಸೊ ಆಲ್ಮೋಸ್ಟ್ ಅದೇ ಟೀಮ್ ಬರುತ್ತೆ ಗೆ ಟಿ ಟ್ವೆಂಟಿ ಆಸ್ಟ್ರೇಲಿಯಾ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ಈಗ ಒಂದು ಒಂದು ಸೆಟ್ ಮಾಡಿದ್ದಾಯ್ತು ಆಸ್ಟ್ರೇಲಿಯಾನ ಈಗ ಇವ್ರನ್ನ ಸದ ಸದೆ ಬರ್ಬೇಕು ಸೌತ್ ಆಫ್ರಿಕಾ ಅವ್ರನ್ನ ಸೊ ನೆಕ್ಸ್ಟ್ ಹಂಗೆ ಇಂಗ್ಲೆಂಡ್ ಹಂಗ ಹೋಗ್ ಬಂದಾಗ ಒಂದು ಸ್ಟ್ರಾಂಗೆಸ್ಟ್ ಟೀಮ್ ನಮ್ದು ಆಗುತ್ತೆ ಎಲ್ಲಾರ್ ಮೇಲೆ ನಾವು ಗೆದ್ದಿದೀವಿ ಅನ್ನೋ ಒಂದು ಬಟ್ ನೀವು ಎಲ್ಲಾ ಒಂದೊಂದು ಸೀರೀಸ್ ಅಲ್ಲಿ ಒಂದು ಮೂರ್ ಮೂರ್ ಜನರನ್ನ ತಗೊಳ್ತಾ ಇದ್ರೆ ವಿಶ್ವಕಪ್ಗೆ ನೀವು ಟೀಮ್ ಮಾಡೋದು ಯಾವಾಗ ಅಂತ ಈಗ ನೋಡಿ ಆಸ್ಟ್ರೇಲಿಯಾ ವಿರುದ್ಧ ಆಡಿಸಿದ್ರು ಕೆಲವೊಬ್ಬ ಆಟಗಾರನ ಕೈ ಬಿಟ್ರು ಈಗ ಮತ್ತೆ ವಿಶ್ವಕಪ್ ನಲ್ಲಿ ಆಡಿದಂತ ಯಂಗ್ ಟೈಗರ್ಸ್ ಮತ್ತೆ ಬಂದ್ರು ನೀವು ಪ್ಲೇಯಿಂಗ್ ಎಲೆವೆನ್ ನಲ್ಲೇ ಈ ರೀತಿಯಾಗಿ ಸಮಸ್ಯೆಗೆ ಮಾಡ್ಕೊಳ್ತಾ ಇದ್ರೆ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ಗೆ ನೀವು ತಂಡ ಹೇಗೆ ರೆಡಿ ಮಾಡ್ತೀರಾ ಸೊ ಇಲ್ಲಿ ಏನು ಅಂತಂದ್ರೆ ಚಾನ್ಸಸ್ ಕೊಡ್ಬೇಕು ಸೊ ಒಂದು ಏನು ಅಂತಂದ್ರೆ ಎಕ್ಸ್ಪಿರಿಮೆಂಟ್ ಮಾಡ್ಬೇಕು ಪ್ರತಿಯೊಂದು ಪ್ಲೇಯರ್ ಯಾಕಂತಂದ್ರೆ ಐಪಿಎಲ್ ಅಲ್ಲಿ ಜೈಸ್ವಾಲ್ ಚೆನ್ನಾಗಿ ಕೊಟ್ಟರು ಅವನ್ನ ಹಾಕೊಂಡಿಲ್ಲ ಅಂತಂದಿದ್ರೆ ಆಸ್ಟ್ರೇಲಿಯಾ ಮೇಲೆ ಚೆನ್ನಾಗ್ ಆಡ್ತ ಇರ್ಲಿಲ್ಲ ಹಾಕೊಂಡಿದ್ದಕ್ಕೇನೆ ಅಲ್ವಾ ಆಡಿ ಅವ್ರು ಏನು ಅಂತ ಅವ್ರು ಪ್ರೂವ್ ಮಾಡ್ಕೊಂಡಿದ್ದು ಸೊ ಒಂದು ಮ್ಯಾಚ್ ಗೆ ತರಬೇಕು ಎಲ್ಲಿ ವಿಶ್ವಕಪ್ ನಲ್ಲಿ ಹೋಗ್ತಾ ಇರಕ್ ಆಗಲ್ಲ ಸೊ ಏನೇ ಒಂದು ತಲೆ ಬಾ ಬಿಸಿ ಮಾಡ್ಕೊಳ್ಳೋದು ಮತ್ತೊಂದು ಒಂದು ಟೆನ್ಷನ್ ತಗೊಳ್ಳೋದಾದ್ರೆ ಡ್ರಾವಿಡ್ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಏನೇ ಇರ್ಲಿ ಅವರು ಇಲ್ಲೇ ಮಾಡಬೇಕು ಸೀರೀಸ್ ಅಲ್ಲೇ ಮಾಡಬೇಕು ಸೊ ಇನ್ನಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಗಳಲ್ಲಿ ಆಗೋದಿಲ್ಲ ಜಯಸ್ವಾಲ್ ಹೇಳ್ತಾ ಇದ್ರಿ ಈಗ ಜೈಸ್ವಾಲ್ ಗಾಯಕ್ವಾಡ ಆಸ್ಟ್ರೇಲಿಯಾ ವಿರುದ್ಧ ತುಂಬಾ ಚೆನ್ನಾಗಿ ಓಪನಿಂಗ್ ನ ಕೊಟ್ರು ಭರ್ಜರಿ ಆರಂಭ ಕೊಟ್ಟರು ಈಗ ಗಿಲ್ ಬಂದಿದ್ದಾರೆ ಯಾರನ್ನ ಕೂರಿಸ್ತೀರಾ ಈಗ ನೋಡಿ ಜೈಸ್ವಾಲ್ ಕೂರಿಸ್ತೀರಾ ಅಥವಾ ಗಾಯಕ್ವಾಡ್ ಕೂರಿಸ್ತೀರಾ ಇಲ್ಲ ಗಿಲ್ ಜೈಸ್ವಾಲ್ ಆಡಿಸಿ ಗಾಯಕ್ವಾಡ್ನ ತರ್ಡ್ ಪ್ಲೇಸಿಗೆ ತರ್ತೀರಾ ಹೇಗೆ ಏನ್ ಮಾಡ್ತೀರಾ ಇವತ್ತು ಈಗ ಒಂದು ಈ ಮೂವರು ಯಂಗ್ ಮೂವರು ಸ್ಟ್ರಾಂಗ್ ಇದ್ದಾರೆ ಓಪನಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಇವ್ರು ಚಾನ್ಸ್ ಕೊಟ್ಟ ಇವರು ಚೆನ್ನಾಗ್ ಆಡ್ಕೊಂಡಿದ್ದಾರೆ ಇವ್ರು ಚಾನ್ಸ್ ಕೊಟ್ಟ ಇವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ಒಂದು ಮೂಮೆಂಟ್ ಅಲ್ಲಿ ಇಪ್ಪತ್ನಾಲ್ಕು ಸುಳ್ಗಡೆ ಯಾರು ಒಂದು ಸೀನಿಯರ್ ತರ ಒಂದು ಒಂದು ಬಿಹೇವ್ ಮಾಡ್ತಾರೆ ಒಂದು ಒಂದು ನಾಲ್ಕು ಅಲ್ಲಿ ಒಂದು ಮ್ಯಾಚ್ ಆಡೋದಲ್ಲ ಒಂದು ಮ್ಯಾಚ್ ನೂರ್ ಹೊಡೆದ್ಬಿಟ್ಟು ನಾಲ್ಕು ಮ್ಯಾಚ್ ಡಕ್ಔಟ್ ಆಗೋದಲ್ಲ ನಾಲ್ಕು ಮ್ಯಾಚ್ ಐವತ್ತೈವ್ಲಿ ಸಾಕು ಟಿ ಟ್ವೆಂಟಿಯಲ್ಲಿ ಫಸ್ಟ್ ಒಂದು ಅಂದ್ರೆ ಓಪನಿಂಗ್ ಓಪನಿಂಗ್ ಬ್ಯಾಟ್ಸ್ಮ್ಯಾನ್ಸ್ ಬಂದು ಐವತ್ತು ರನ್ ಕೊಡ್ತೀನಿ ಅಂದ್ರೆ ಬೆಸ್ಟ್ ಬ್ಯಾಟಿಂಗ್ ಬೆಸ್ಟ್ ಸೊ ಅಷ್ಟಕ್ಕಿಂತ ಬೇರೆ ಏನು ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಓಪನರ್ಸ್ ಕೈಲಿ ಸೊ ಯಂಗ್ ಟೀಮ್ ಇವರು ಏನಾದ್ರು ಒಂದು ಮೂವರಲ್ಲಿ ಯಾರು ಮೆಚುರಿಟಿ ಇಪ್ಪತ್ನಾಲ್ಕ ಇವತ್ತಿರಾಗಿದ್ರೆ ಇವತ್ತು ಡೆಫಿನೆಟ್ಲಿ ಮತ್ತೆ ಅದೇ ಒಂದು ಫಾರ್ಮೇಟ್ ಜೈಸ್ ಯಾಕಂದ್ರೆ ಗಿಲ್ ಒಂದು ಒಂದೊಳ್ಳೆ ಫಾರ್ಮಲ್ಲಿ ಇದಾರೆ ಆಮೇಲೆ ವಿಶ್ವಕಪ್ ನಲ್ಲೂ ಕೂಡ ಚೆನ್ನಾಗಿ ಕೆಲವೊಂದ್ ಪಂದ್ಯಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರು ಗಿಲ್ ಅಂದ್ರೆನೆ ಓಪನಿಂಗ್ ಸ್ಲಾಟ್ ನಲ್ಲಿ ಆಡುವಂತ ಆಟಗಾರನ ನೀವು ಅವ್ರನ್ನ ಆಡಿಸ್ತೇ ಆಡಿಸಬೇಕಾ ಇವತ್ತು ಇಲ್ಲ ಅಂದ್ರೆ ಬೆಟ್ರ ಅಂತ ಇಲ್ಲಿ ಬರೀ ಟಿ ಟ್ವೆಂಟಿ ಅಷ್ಟೇ ನೋಡೋದಲ್ಲ ಅದೇ ಊರಲ್ಲಿ ಅದೇ ಸೌತ್ ಆಫ್ರಿಕಾದಲ್ಲಿ ಇನ್ನೂ ಒಂದಷ್ಟು ಮ್ಯಾಚ್ ಓವರ್ಸ್ ಇದಾವೆ ಮತ್ತೆ ಟೆಸ್ಟ್ ಕ್ರಿಕೆಟ್ ಇದೆ ಹೌದು ಆ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ಚಾನ್ಸ್ ಈಗ ಜೈಸ್ವಾಲ್ ಕೊಡಕ್ಕಾಗಲ್ಲ ಟೆಸ್ಟ್ ಅಲ್ಲಿ ಹೋಗಿ ಗಿಲ್ಲಿ ಕೊಡಬಹುದು ಸೊ ಇಲ್ಲಿ ಗಿಲ್ಗೆ ಗಿಲ್ಗೆ ಅವಕಾಶ ಕೊಟ್ಟಂಗಾಗುತ್ತೆ ಹಾಗಾಗಿ ಗಿಲ್ ಮತ್ತೆ ಗಾಯಕೋಡನ್ನ ಇಲ್ಲ ಆಡಿಸಿ ಟಿ ಟ್ವೆಂಟಿ ಅಲ್ಲಿ ಆಡಿಸಿ ಗಿಲ್ ಅನ್ನ ಫಿಫ್ಟಿ ಇಲ್ಲಿ ಮತ್ತೆ ಟೆಸ್ಟ್ ಅಲ್ಲಿ ಆಡಿಸುವಂತ ಚಾನ್ಸಸ್ ಜಾಸ್ತಿ ಇದೆ ಓಕೆ ಹಾಗಿದ್ರೆ ನಾವು ಇವತ್ತು ಪ್ಲೇಯಿಂಗ್ ಎಲ್ವೇ ನೋಡ್ಕೊಂಡ್ಬಿಡೋಣ ಯಾರೆಲ್ಲ ಇರಬಹುದು ಸಂಭಾವ್ಯ ಹನ್ನೊಂದರ ಆಟಗಾರ ಭಾರತದ್ದು ಯಾಕಂದ್ರೆ ದ್ರಾವಿಡ್ಗೂ ಸೂರ್ಯಕುಮಾರ್ ಯಾದವ್ ಒಂದು ಸ್ವಲ್ಪ ತಲೆನೋ ಅಂತೂ ಈ ಹನ್ನೊಂದರ ಬಳಗವನ್ನು ಮಾಡೋದು ನಾವು ಒಂದು ಕಡೆಗೆ ಮಾಡಿದ್ದೀವಿ ಯಾಕೆಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಒಂದು ಒಳ್ಳೆ ಸರಣಿಯನ್ನು ಆಡಿದ್ರು ಈ ಆಟಗಾರರು ಇದೇ ಆಟಗಾರರು ಇರಬಹುದು ಒಂದು ಸ್ವಲ್ಪ ಬಾಲಿಂಗ್ನಲ್ಲಿ ನಲ್ಲಿ ಚೇಂಜಸ್ ಇದೆ ಜಡೇಜಾ ಕಂಬ್ಯಾಕ್ ಆಗಿದ್ದಾರೆ ಆಮೇಲೆ ಕಿಶನ್ ಅವ್ರ ಪಾತ್ರ ಇವತ್ತು ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡಿದ್ವಿ ನೋಡಿ ನಾನು ಸಂಜೆ ಇಲ್ಲಿ ಹೇಳೋದಾದ್ರೆ ಆರಂಭದಲ್ಲಿ ಜೈಸ್ವಾಲ್ ಮತ್ತೆ ಗಾಯಕ್ವಾಡ್ ಆಸ್ಟ್ರೇಲಿಯಾ ವಿರುದ್ಧ ತುಂಬಾ ಚೆನ್ನಾಗಿ ಓಪನ್ ಮಾಡಿದ್ರು ಅವರೇ ಇರಲಿ ಅಂತ ಅಂದ್ಕೊಡ್ತೀವಿ ಇನ್ನು ಕಿಶನ್ ಇದ್ದಾರೆ ಅಯ್ಯರ್ ಇದ್ದಾರೆ ಸೂರ್ಯ ರಿಂಕು ಜಡೇಜ ಬಿಷ್ಣು ಹರ್ಷದೀಪ್ ಸಿಂಗ್ ಸಿರಾಜ್ ಕಂಬ್ಯಾಕ್ ನಮಗೆ ಬೌಲಿಂಗ್ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ಸಿರಾಜ್ ಕಂಬ್ಯಾಕ್ ಇದ್ದಾರೆ ಮುಖೇಶ್ ಕುಮಾರ್ ಕೂಡ ಈ ಒಂದು ಟಿ ಟ್ವೆಂಟಿ ಹನ್ನೊಂದ್ರ ಬಳಗದಲ್ಲಿ ಇರ್ಬೋದು ಅಂತ ಅನ್ಕೋತೀನಿ ಇದು ಪರ್ಫೆಕ್ಟ್ ಹನ್ನೊಂದ್ರ ಬಳಗ ಅಂತ ಅನಿಸುತ್ತಾ ಇಲ್ಲ ಇದ್ರಲ್ಲಿ ಏನಾದ್ರು ಸ್ಲೈಡ್ ಚೇಂಜ್ ಮಾಡ್ಬೋದು ಅಂತ ಅನ್ಕೋತೀರಾ ಹೇಗೆ ಇಲ್ಲಿ ಸಿರಾಜ್ ತರಬೇಕು ಅಂತ ಬೌಲಿಂಗ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸ್ವಿಂಗ್ ಬೌಲರ್ ಬೇಕು ವಿಕೆಟ್ ಟೇಕರ್ ಬೇಕು ಒಂದು ಇದ್ರಲ್ಲಿ ಒಂದು ಒಂದು ಪ್ಲೇ ಏನ್ ಹೇಳ್ತಾರೆ ಸಿಕ್ಸ್ ಅವರ್ಸ್ ಅಲ್ಲಿ ಸೊ ನಮಗೆ ಒಂದು ಎರಡು ವಿಕೆಟ್ ಬೇಕೇ ಬೇಕು ಒಂದು ಓಪನರ್ಸ್ ಅಂತ ಕಿತ್ತು ಬಿಟ್ರೆ ಆಗ ಸ್ಲೋ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇಲ್ಲ ಅವ್ರ ಇದ್ದಾಗ ಏನಾಗುತ್ತೆ ಅಂತಂದ್ರೆ ವಿಕೆಟ್ಸ್ ಉಳಿಸ್ಕೊಂಡ್ಬಿಟ್ರೆ ಬ್ಯಾಟಿಂಗ್ ಸೌತ್ ಆಫ್ರಿಕಾ ಅವರು ಲಾಸ್ಟ್ ಅಲ್ಲಿ ಹೊಡೆದ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಅವಾಗ ಟೂ ಹಂಡ್ರೆಡ್ ಪ್ಲಸ್ ಸ್ಕೋರ್ ಬರೋದು ಅವಾಗ ಏನಾದ್ರೂ ಟೂ ಹಂಡ್ರೆಡ್ ಪ್ಲಸ್ ಸ್ಕೋರ್ ಬಂದ್ಬಿಟ್ರೆ ನಮಗೆ ಬ್ಯಾಟ್ಸ್ಮನ್ಸ್ ಗಳಿಗೆ ಆಲ್ರೆಡಿ ಸೋತೋಗಿರ್ತಾರೆ ಅವರು ಇನ್ನೂರು ಹೆಂಗಪ್ಪ ಹೊಡಿಯೋದು ಇದು ಬೇರೆ ಬೌಲಿಂಗ್ ಸೊ ಹಂಗಾಗಿ ಸೊ ಇಲ್ಲಿ ಏನು ಅಂತಂದ್ರೆ ಫಸ್ಟ್ ವಿಕೆಟ್ ಬೌಲರ್ ಬೇಕಾಗಿದೆ ಒಂದು ಫಸ್ಟ್ ಸಿಕ್ಸ್ ಅಲ್ಲಿ ಸೊ ಹಂಗಾಗಿ ನಮಗೆ ಇಲ್ಲಿ ಮತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಈಗ ಕಿಶನ್ ಆಡಿಸೋದ್ ಬೆಸ್ಟ್ ಅಂತೀರಾ ಇಲ್ಲ ಜಿತೇಶ್ ಶರ್ಮಾ ಆಡಿಸೋದ್ ಬೆಸ್ಟ್ ಅಂತ ಹೇಳ್ತೀರಾ ಇಲ್ಲಿ ಜಿತೇಶ್ ಅಷ್ಟು ಪ್ರಾಮಿಸಿಂಗ್ ಆಗಿ ಒಂದು ಕಾನ್ಸ್ಟೆಂಟ್ ಆಗಿ ಎಲ್ಲಿ ಕೊಟ್ಟಿಲ್ಲ ಒಂದು ಅವರು ಒಂದು ಕೊಟ್ಟಿರೋ ಚಾನ್ಸಸ್ ಎಲ್ಲೂ ಉಳಿಸ್ಕೊಂಡಿಲ್ಲ ಒಂದು ಮ್ಯಾಚ್ ಎರಡ್ ಮ್ಯಾಚ್ ಅವರಲ್ಲಿ ಇನ್ನು ಪವರ್ ಇದೆ ಆ ಒಂದು ಎನರ್ಜಿ ಇದೆ ರಿಂಕು ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ಆಲ್ ರೌಂಡರ್ ಬೇಕು ಟೋಟಲ್ ಒಂದು ಎಕ್ಸ್ಪೆರಿಮೆಂಟ್ ಟೈಮಲ್ಲಿ ಈಗ ಬೌಲರ್ಸ್ ವರ್ಕೌಟ್ ಆಗ್ತಾ ಇರಲ್ಲ ಫಾಸ್ಟ್ ಬೌಲರ್ಸ್ ವರ್ಕ್ಔಟ್ ಆಗ್ತಾ ಇರಲಿಲ್ಲ ಅಂದ್ರೆ ಇವ್ರನ್ನ ತಂದು ಅಂದ್ರೆ ಇವ್ರಿಗೆ ಪ್ರಿಪೇರ್ ಆಗಿರೋದಿಲ್ಲ ಬ್ಯಾಟ್ಸ್ಮೆನ್ಸ್ ಗಳು ಎಲ್ಲಾರು ಮೇನ್ ಬೌಲರ್ಸ್ ಗೆ ಪ್ರಿಪೇರ್ ಆಗಿರ್ತಾರೆ ಇವ್ರು ಒಂದು ಸರ್ಪ್ರೈಸ್ ಬೌಲರ್ ಅಂತಾನೆ ಹೇಳ್ಬೋದು ಇನ್ ಬೌಲಿಂಗ್ ಕಡೆ ಬಂದಾಗ ಇನ್ ಬ್ಯಾಟಿಂಗ್ ಅಂತ ಬಂದಾಗ ಬೌಲರ್ ಬಂದು ಏ ಇವನೇನು ಅಷ್ಟು ಹೊಡಿಯಲ್ಲ ಅಂತಂದಾಗ ಇವರೇ ನ ಗೆಲ್ಸ್ಬೇಕು ರಿಂಕು ಜೊತೆ ಸೇರ್ಕೊಂಡಿ ಅಲ್ವಾ ಸೊ ಹಾಗಾಗಿ ಜಿತೇಶ್ ಅಷ್ಟು ಇಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತ ಕಿಶನ್ ಇರ್ಲಿ ಅಂತಾರೆ ಓಕೆ ಇನ್ನೊಂದು ಕಡೆಗೆ ನಾವು ತುಂಬಾ ಇಂಪ್ರೆಸಿವ್ ಆಗಿ ಈ ಒಂದು ಸರಣಿಯಲ್ಲಿ ನಮ್ ಕಂಡಿದ್ದು ಸಾರಿ ಆಸ್ಟ್ರೇಲಿಯಾ ವಿರುದ್ಧ ಸರಣಿಯಲ್ಲಿ ನಮ್ ಕಂಡಿದ್ದು ರಿಂಕು ಸಿಂಗ್ ತುಂಬ ಚೆನ್ನಾಗಿ ಮ್ಯಾಚನ್ನ ಫಿನಿಷ್ ಇದ್ದಾರೆ ಆಮೇಲೆ ಎಂಥದ್ದೇ ನೋಡಿ ಲಾಸ್ಟ್ ಎರಡು ಓವರಲ್ಲಿ ನಿಮಗೆ ಮೂವತ್ತೈದು ನಲ್ವತ್ತು ಬೇಕಾದರೂ ಕೂಡ ಭರವಸೆ ಇಡುವಂತಹ ಆಟಗಾರ ಈ ಥರ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿಗೆ ಫಿಕ್ಸಾ ಮತ್ತು ಇವತ್ತು ಈ ಒಂದು ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಇವರ ಪಾತ್ರ ಎಷ್ಟು ಮಹತ್ವ ಇದೆ ನಮಗೆ ಸೊ ಇಲ್ಲಿ ನಾವು ಫ್ಯೂಚರ್ ನೋಡೋದಾದ್ರೆ ಇಪ್ಪತ್ನಾಲ್ಕು ವಿಶ್ವಕಪ್ ನೋಡೋದಾದ್ರೆ ಅಲ್ಲಿ ಇಂಜುರಿ ಆಗ್ಬೋದು ಅಥವಾ ಫಾರ್ಮ್ ಕಳ್ಕೋಬಹುದು ಹೇಳಕ್ ಆಗೋಲ್ಲ ಇಲ್ಲಿ ಅಂದ್ರೆ ಮೆಂಟಲಿ ಏನಾದ್ರು ಅವರು ಡಿಸ್ಟರ್ಬ್ ಆದ್ರೆ ಎಕ್ಸಾಂಪಲ್ ಹೇಗಂತ ಹೇಳ್ತೀನಿ ಇಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಏರುಪೇರು ಆಗುತ್ತೆ ಸೊ ಒಂದು ಚಾನ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಅವ್ರ ಜಾಗದಲ್ಲಿ ಯಾರನ್ನ ತಗೊಂಬಂದ್ ಹಾಕಿದಾಗ ಅವರು ಏನಾಗುತ್ತೆ ಅಂದ್ರೆ ಎಕ್ಸೈಟ್ಮೆಂಟ್ ಹೋಗ್ಬಿಡುತ್ತೆ ಸೊ ಕಂಟಿನ್ಯೂಸ್ ಆಗಿ ಟೀಮಲ್ಲಿ ಆಡಿಸ್ತಾ ಇದ್ದಾಗ ಆ ಒಂದು ಜಾಗದಲ್ಲಿ ಆ ಒಂದು ಒಂದು ಜಾಗ ಒಂದು ಐದು ಆರು ಬ್ಯಾಟಿಂಗ್ ಅಲ್ಲಿ ಬರೋರು ಅವರು ಸೊ ಫಿಕ್ಸ್ ಬಿಟ್ಟಿರ್ತಾರೆ ಆ ಒಂದು ಮೈಂಡ್ ಸೆಟ್ ಗೆ ಸೊ ಇವಾಗ ಅವ್ರು ಎರಡು ದಿನ ಕೂರ್ಸಿ ಒಂದ್ ಎರಡು ಸೀರೀಸ್ ಅಲ್ಲಿ ಕೂರ್ಸಿ ಮತ್ತೆ ಅಂದ್ರೆ ಆ ಒಂದು ಟೀಮ್ ಗೆ ಮತ್ತೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅವಾಗ ಅವರು ಫಾರ್ಮ್ ಕಳ್ಕೊಂಡಂಗಾಗುತ್ತೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಚಾನ್ಸ್ ಕಡಿಮೆ ಬೆಸ್ಟ್ ಇತ್ತು ಅಥವಾ ಒಳ್ಳೆ ಫಾರ್ಮ್ ನಲ್ಲಿ ಇದ್ರು ಅದ್ರ ಜೊತೆಗೆ ಇಂಜುರಿನೂ ಆಗ್ಲಿಲ್ಲ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಇದ್ದೇ ನೋ ಡೌಟ್ ಇವರು ತಗೊಳ್ಳೆ ರಿಂಕು ಟಿ ಟ್ವೆಂಟಿ ಇಪ್ಪತ್ನಾಲ್ಕು ವಿಶ್ವಕಪ್ ಪಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ವಾಪಸ್ ಆದ್ರು ಜಡೇಜಾ ಇದಾರೆ ಸೂರ್ಯಕುಮಾರ್ ಯಾದವ್ ಇದಾರೆ ಇವ್ರ ನಡುವೆ ಕಾಂಪಿಟೇಷನ್ ಅಲ್ಲಿ ಹೆಂಗ್ ತಗೊಳಕ್ ಸಾಧ್ಯ ಅಂತ ಇಲ್ಲ ಅಟ್ ದ ಎಂಡ್ ಬೇಕಾಗಿರೋದು ಏನು ಅಂತ ಅಂದ್ರೆ ಫಿನಿಷರ್ ನಮಗೆ ಐದು ಆರಲ್ಲಿ ಆಡುವಂತ ಬ್ಯಾಟ್ಸ್ಮನ್ನು ಒಳ್ಳೆ ಫಿನಿಶರ್ ಬೇಕು ಸ್ಟ್ರಾಂಗೆಸ್ಟ್ ಫಿನಿಶರ್ ಬೇಕು ಸೊ ಕಂಪೇರ್ ಮಾಡಿದ್ರೆ ಮಾಡಿದ್ದಾರೆ ಹಾರ್ದಿಕ್ ಮಾಡಿದಾರೆ ಇಲ್ಲ ಅಂತ ಹೇಳ್ತಿಲ್ಲ ಸೂರ್ಯ ಮಾಡಿದ್ದಾರೆ ಐ ಪಿ ಎಲ್ ಅಷ್ಟೇ ಒಂದು ಮ್ಯಾಚ್ ಆಡ್ತಾರೆ ನಾಲ್ಕು ಆಡೋದಿಲ್ಲ ಸೊ ಹಂಗಾಗಿ ಇಲ್ಲಿ ಟೋಟಲ್ ಟೋಟಲ್ ವಿಶ್ವಕಪ್ ಅಂತಂದ್ರೆ ಇದು ಎರಡು ವರ್ಷ ನಾಲ್ಕು ವರ್ಷಕ್ಕೆ ಬರೋದ್ರಿಂದ ಹಾಗಾಗಿ ಸ್ಟ್ರಾಂಗ್ ಕೊಡಬೇಕು ಇವರು ಇಲ್ಲಿ ಸೀನಿಯರ್ಸ್ ಕೊಡೋದು ಕೊಡೋದು ಕೊಡೋದಲ್ಲ ಉದ್ದೇಶ ಅದರ ಜೊತೆ ನಾವು ದಕ್ಷಿಣ ಆಫ್ರಿಕಾ ಒಂದು ಪ್ಲೇಯಿಂಗ್ ಎಲೆವೆನ್ ಕೂಡ ನೋಡೋಣ ಸಂಭಾವ್ಯ ಆಟಗಾರರು ಕೆಲವೊಂದು ಆಟಗಾರ ಒಂದು ಸ್ವಲ್ಪ ಇಂಜುರಿ ಸಮಸ್ಯೆಯಿಂದ ಕೂಡ ಹೊರಗಡೆ ಬಿದ್ದಿದ್ದಾರೆ ಆದ್ರೂ ಅದರಲ್ಲಿ ಲುಂಗಿ ಅಂಗಡಿ ಇವತ್ತು ನಾವು ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಹಾಕಿದಿವಿ ಬಟ್ ಅವರು ಒಂದು ಸ್ವಲ್ಪ ಇಂಜುರಿಯಿಂದ ಹೊರಗಡೆ ಬಂದಿದ್ದಾರೆ ನೋಡಿ ಅಗಾಧ ಅನುಭವ ಇರುವಂಥ ಕೆಲವೊಂದು ಆಟಗಾರರು ಇದರಲ್ಲಿ ತುಂಬ ಇದ್ದಾರೆ ನನಗೆ ಏನು ಅಂತಂದರೆ ಭಾರತಕ್ಕೆ ಕಂಪೇರ್ ಮಾಡಿದರೆ ದಕ್ಷಿಣ ಆಫ್ರಿಕಾ ಇವತ್ತು ನನಗೊಂದು ಸ್ವಲ್ಪ ಒಂದು ಕೈ ಮೇಲೆ ಅನ್ನಿಸ್ತಾ ಇದೆ ಒಂದು ಎಕ್ಸ್ಪೀರಿಯನ್ಸ್ ವೈಸು ಮತ್ತು ದಕ್ಷಿಣ ಆಫ್ರಿಕಾದಲ್ಲೇ ಇದು ನಡೀತಾ ಇರೋದರಿಂದ ಖಂಡಿತವಾಗಲೂ ದಕ್ಷಿಣ ಆಫ್ರಿಕಾದ ಮೇಲ್ಗೈ ಇದೆ ಅಂತ ನಾನು ಹನ್ನೊಂದರ ಬಳಗೆ ಒಂದು ಓದ್ತಾ ಹೋಗ್ತೀನಿ ಆ್ಯಸ್ ಎ ಕ್ಯಾಪ್ಟನ್ ಆಗಿ ನಿಮಗೆ ಖಂಡಿತವಾಗ್ಲೂ ಮಕ್ರಮ್ ಅವರು ಕಾಣಿಸ್ತಾರೆ ಇನ್ನು ಆರಂಭಿಕ ಹಂತದಲ್ಲಿ ರಿಚ ಹ್ಯಾಂಡ್ರಿಕ್ಸ್ ಇದ್ದಾರೆ ಆಮೇಲೆ ಸ್ಟಬ್ಸ್ ಇದ್ದಾರೆ ಕ್ಲಾಸನ್ ಇದ್ದಾರೆ ಆಮೇಲೆ ಡೆವೆನಸ್ ಫೆರೆರಾ ಇದ್ದಾರೆ ಆಮೇಲೆ ಡೆವಿ ಮಿಲ್ಲರ್ ಕಿಲ್ಲರ್ ಮಿಲ್ಲರ್ ಇದ್ದಾರೆ ಮಾರ್ಕೋ ಜಾನ್ಸನ್ ಆಲ್ರೌಂಡರ್ ಆಟಗಾರ ಕೇಶವ್ ಮಹಾರಾಜ್ ಇವ್ರನ್ನ ನಡೆಸ್ತಾರ ಇಲ್ಲ ಶಂಶಿ ಸ್ವಲ್ಪ ಕನ್ಫ್ಯೂಸ್ ಇದೆ ಇಲ್ಲಿ ಆಮೇಲೆ ಜೆರಾಲ್ಡ್ ಕೋಟ್ಜಿ ಇದಾರೆ ಇವ್ರನ್ನ ಈ ಸರಿ ಐ ಪಿ ಎಲ್ನಲ್ಲಿ ನಲ್ಲಿ ತುಂಬ ತುಂಬಾ ಫ್ರಾಂಚೈಸಿಗಳು ಮುಗಿಬೀಳ್ತಾರೆ ಅಂತ ನಾನು ಅನ್ಕೋತೀನಿ ಲುಂಗಿ ಅಂಗಡಿ ನಾವು ಹಾಕಿದೀವಿ ಬಟ್ ಇಂಜುರಿ ಕಾರಣಕ್ಕಾಗಿ ಕೊನೆ ಮೂಮೆಂಟ್ನಲ್ಲಿ ಅವರು ಈ ಒಂದು ಸರಣಿಯಿಂದ ಔಟ್ ಆಗಿದ್ದಾರೆ ಅವ್ರ ಬದಲಾಗಿ ಬೇರೆ ಒಬ್ಬ ಆಟಗಾರನ ಆಡಿಸಬಹುದು ಇನ್ನು ಶಮ್ಶಿ ನೋಡಿ ಅದ್ಭುತವಾದಂಥ ಸ್ಪಿನ್ ಬೌಲರು ಇವತ್ತಿನ ಪಿಚ್ ಟ್ರ್ಯಾಕ್ ಕೂಡ ಹಾಗೆ ಇದೆ ಅದನ್ನು ಕೂಡ ಆಮೇಲೆ ಮಾತಾಡ್ತೀವಿ ಈ ಹನ್ನೊಂದರ ಬಳಗವನ್ನು ನಾನು ಕಾಣಿಸ್ತಾ ಇದೆ ಇಲ್ಲಿ ಸಂಜೆ ನೋಡಿ ಹೆನ್ರಿಕ್ಸ್ ನೋಡಿ ಐವತ್ನಾಲ್ಕು ಪಂದ್ಯ ಆಡಿದ್ದಾರೆ ಸಾವಿರದ ಆರುನೂರ ನಲವತ್ತೈದು ತಗೊಂಡಿದ್ದಾರೆ ಮಕ್ರಮ್ ಕೂಡ ಮೂವತ್ತೇಳು ಪಂದ್ಯದಲ್ಲಿ ಸಾವಿರದ ಅರುವತ್ತ್ಮೂರು ಆಮೇಲೆ ಮಿಲ್ಲರ್ ಈ ಮೂರು ಆಟಗಾರರು ನೋಡಿ ಮಿಲ್ಲರ್ ಅತಿ ಹೆಚ್ಚು ಟಿ ಟ್ವೆಂಟಿ ಆಡಿದವರು ನೂರ ಹದಿನಾಲ್ಕು ಮ್ಯಾಚ್ ಆಡಿ ಇನ್ನು ಎರಡು ಸಾವಿರದ ಎರಡು ನೂರ ಇದುವರೆಗೂ ಕೂಡ ಗಳಿಸಿದ್ದಾರೆ ಇಲ್ಲಿ ಅನುಭವ ಇದೆ ಯಂಗ್ ಪ್ಲೇಯರ್ಸ್ ಇದ್ದಾರೆ ಒಳ್ಳೆ ಬೌಲಿಂಗ್ ಸಾಮರ್ಥ್ಯ ಇದೆ ದಕ್ಷಿಣ ಆಫ್ರಿಕಾದಲ್ಲೇ ಮ್ಯಾಚ್ ಇದೆ ಇದು ನಮಗೆ ಒಂದು ಸ್ವಲ್ಪ ಮೈನಸೇ ಜಾಸ್ತಿ ಆಗಲಿಲ್ವ ಭಾರತಕ್ಕೆ ಸೊ ಇಲ್ಲಿ ಪ್ರತಿ ಫಸ್ಟ್ ಡೇ ಇಂದನು ಇದೇ ಆಗ್ತಾ ಇರೋದು ಅಲ್ಲಿ ಹೋದಾಗ ನಾವೇ ನಾವ್ ಯಾಕೆ ಒಂದು ಸೀರೀಸ್ ಗೆದ್ದಿಲ್ಲ ಅಂತಂದ್ರೆ ಅವರು ಮೇ ಬಿ ನಮ್ ನಮ್ಗೆ ಆ ಪಿಚ್ ಸರಿ ಹೋಗದಾನೆ ಇರ್ಬೋದು ಅಲ್ಲ ಯಾವ ಅಲ್ಲೇ ಆಡ್ಬೇಕಾಗಿದ್ದು ನಮ್ಮ ಧರ್ಮ ಆಯ್ತು ಈ ಒಂದು ವಿರಾಟ್ ಕೊಹ್ಲಿ ಒಂದು ಕ್ಯಾಪ್ಟನ್ಸಿ ಅಲ್ಲಿ ಬರ್ಲಿಲ್ಲ ರೋಹಿತ್ ಶರ್ಮಾ ಕ್ಯಾಪ್ಟೆನ್ಸಿಲ್ ಬರ್ಲಿಲ್ಲ ಎಂ ಎಸ್ ಧೋನಿ ಕ್ಯಾಪ್ಟೆನ್ಸಿಲ್ ಬರ್ಲಿಲ್ಲ ಸಚಿನ್ ಕ್ಯಾಪ್ಟೆನ್ಸಿಲ್ ಬರ್ಲಿಲ್ಲ ಗಂಗೂಲಿ ಕ್ಯಾಪ್ಟೆನ್ಸಿಲ್ ಬರ್ಲಿಲ್ಲ ಅಟ್ಲೀಸ್ಟ್ ಈಗ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಅಲ್ಲಿ ಬರುತ್ತಾ ಸೊ ಈ ಒಂದು ಒಂದು ಎರಾದಲ್ಲಿ ಈ ಒಂದು ಯಂಗ್ ಆ ಕಡೆ ನೋಡಿದ್ರು ಫುಲ್ ಹೆಂಗಿದಾರೆ ಈ ಕಡೆ ನೋಡಿದ್ರು ಇಲ್ಲಿ ಯಂಗ್ ಪ್ಲೇಯರ್ಸ್ ಏನಾದ್ರು ಯುದ್ಧಕ್ಕೆನ ನಿಂತಾಗ ಇಲ್ಲಿ ಮಳೆ ಏನಾದ್ರು ಒಂದು ಡಿಸ್ಟರ್ಬ್ ಮಾಡುತ್ತಾ ಇವರನ್ನ ಮ್ಯಾಚ್ ಗೆ ಸೊ ಮಳೆ ತುಂಬಾ ಅಡ್ಡ ಬರೋಕ್ ಚಾನ್ಸ್ ಸೊ ಹಾಗಾಗಿ ಇಲ್ಲಿ ಏನು ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ದಿಂದಾನೇ ಅಗ್ರೆಸಿವ್ ಆಗಿ ಆಡ್ಬೇಕು ಸೊ ಮ್ಯಾಚ್ ಹದಿನೈದು ಓವರ್ ಹದಿನಾಲ್ಕು ಓವರ್ ಆಗೋಗುದ್ರಿಂದ ನಾವು ಲಾಸ್ಟ್ ಅಲ್ಲಿ ಹೊಡ್ಕೊಂತೀನಿ ವಿಕೆಟ್ ಉಳಿಸ್ಕೊಂಡು ಹೊಡ್ಕೊಂತೀನಿ ಮಳೆ ಬಂದಾಗ ಸೊ ಮೈನಸ್ ಆಗ್ಬಿಡುತ್ತೆ ಚೆನ್ನಾಗಿ ಆಡಿನೂ ನಾವು ಮ್ಯಾಚ್ ಗೆಲ್ಲಿಲ್ಲ ಫಸ್ಟ್ ಮ್ಯಾಚ್ ಸೀರೀಸ್ ಗೆ ಇದು ಮಳೆ ಹಾಕ್ದಂಗೆ ಫಸ್ಟ್ ಮ್ಯಾಚ್ ಗೆದ್ದಾಗ ಸೊ ಬೇಸ್ ಈ ಬೇಸ್ ಚೆನ್ನಾಗಿದ್ರೆ ಮುಂದೆ ಒಂದು ಚಾನ್ಸಸ್ ಇರುತ್ತೆ ಸೋತ್ರನು ಇನ್ನು ಗೆದ್ದಿದೀವಿ ಅನ್ನೋದು ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಮ್ಯಾಚ್ ನಮಗೆ ನಮ್ ಬುಟ್ಟಿಯಲ್ಲಿ ಹಾಕೋ ಬಿಡಬೇಕು ನಮ್ಮ ಬೌಲರ್ಸ್ ಇಲ್ಲಿ ಯಾರನ್ನ ನೀವು ಟಾರ್ಗೆಟ್ ಮಾಡಬೇಕು ಎ ಮಕ್ರಮ್ ಇದಾರೆ ಹೆಂಡ್ರಿಕ್ಸ್ ಇದಾರೆ ಆಮೇಲೆ ಕ್ಲಸನ್ ಮಿಲ್ಲರ್ ಈ ನಾಲ್ಕು ಆಟಗಾರರಲ್ಲಿ ಇವರಪ್ಪ ಹೋದ್ರೆ ನಮಗೊಂದು ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ನಾವು ಗೆದ್ವಿ ಅನ್ನೋ ತರ ಯಾರನ್ನ ಟಾರ್ಗೆಟ್ ಮಾಡಿ ಬೇಗ ವಿಕೆಟ್ ತಗೊಳ್ಬೇಕು ಮತ್ತೆ ಆರಂಭಿಕ ಆ ಒಂದು ಜೋಡಿಯನ್ನ ಎಷ್ಟರ ಒಳಗಡೆ ಕಟ್ಟಿ ಹಾಕಿದ್ರೆ ಬೆಸ್ಟ್ ಈ ಒಂದು ಪಿಚ್ ಗೆ ಸೊ ಮಿಲ್ಲರ್ ತೆಗಿಬೇಕು ಹೌದು ಫಿನಿಶಿಂಗ್ ಏನು ಅಂತಂದ್ರೆ ಕುದುರ್ಕೋ ಬಿಟ್ರೆ ಸೊ ಆರ್ತಾನೆ ಇರ್ತಾರೆ ಹೌದ್ ಹೌದ್ ಹೌದು ಸೊ ಅವ್ರ ಸೆವೆಂಟಿ ರನ್ಸ್ ಅವ್ರ ಬ್ಯಾಟಿಂಗ್ ದ ಸ್ಕೋರ್ ಬಂದ್ರೆ ಮ್ಯಾಚ್ ಅವ್ರದ್ದೇ ಹೌದು ಹಾಗಾಗಿ ನಾವ್ ಇಲ್ಲಿ ಒಂದು ಕಟ್ಟಾಕೋ ಕೆಲಸ ಮಾಡಬೇಕು ಯಾರಿಗೂ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಚಾನ್ಸಸ್ ಬಿಡಬಾರ್ದು ಒಂದು ಮೂವತ್ತ್ ರನ್ ಬರುತ್ತಾ ಒಂದು ವಿಕೆಟ್ ಆಗಿ ಮತ್ತೆ ಅವ್ರ ಏನ್ ಹಾಕ್ತಾರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಉಳ್ಕೊಂಡ ಬಟ್ ನಮ್ ಭಾರತ ನೋಡಿದ್ರೆ ಆಸ್ಟ್ರೇಲಿಯಾ ವಿರುದ್ಧ ಹೆಂಗ್ ಬೌಲಿಂಗ್ ಹಾಕಿದ್ರು ಇನ್ನೂರು ಹದ್ನಾಲ್ಕು ಹಾಕಿದ್ರು ನಾವು ರನ್ ಗೆಲ್ಲೋದಕ್ ಆಗ್ಲಿಲ್ಲ ಅಂತ ಬೌಲಿಂಗ್ ಅಲ್ಲಿ ನಾನೇನ್ ಜಾಸ್ತಿ ಇಲ್ಲ ಸಿರಾಜ್ ಒಬ್ರು ಒಬ್ರು ಬಂದಿದ್ದಾರೆ ವಾಪಸ್ ಇವ್ರನ್ನ ಇಟ್ಕೊಂಡು ನಾವು ಗೆಲ್ಲೋಕ್ಕಾಗತ್ತಾ ಇವತ್ತು ಸೊ ಇದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಡೆಫಿನೆಟ್ಲಿ ವರ್ಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಸ್ವಿಂಗ್ ಆಗೋದು ಏನಾದ್ರು ಅಥವಾ ಇಲ್ಲಿ ಒಂದು ಫೇಸ್ ಬೌಲಿಂಗ್ ವರ್ಕ್ ಆಗ್ತಿಲ್ಲ ಅಂತಂದಾಗ ಸೊ ಸ್ಪಿನ್ನರ್ಸ್ ವರ್ಕ್ಔಟ್ ಮಾಡ್ಲಿ ಯಾಕಂತಂದ್ರೆ ನಮ್ಮ ಇಂಡಿಯನ್ ಸ್ಪಿನ್ನರ್ಸ್ ತುಂಬಾ ಎಫೆಕ್ಟಿವ್ ಆಗಿದ್ದಾರೆ ನಿಜ ನಿಜ ಓವರ್ಸೀಸ್ ಪ್ಲೇಯರ್ಸ್ ಮೇಲೆ ಇಂಡಿಯನ್ ಸ್ಪಿನ್ನರ್ಸ್ ತುಂಬಾ ಎಫೆಕ್ಟಿವ್ ಆಗಿದ್ದಾರೆ ಸೊ ಹಾಗಾಗಿ ಜಡೇಜಾ ಈ ಒಂದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿ ಸಿರಾಜು ಒಂದು ಒಂದು ಫಸ್ಟ್ ಓವರ್ ಮತ್ತೆ ಎರಡನೇ ಓವರ್ ಅಲ್ಲಿ ಬಂದು ವಿಕೆಟ್ ತಕೊಟ್ರೆ ಒಂದು ಸ್ಟಾರ್ಟಿಂಗ್ ಒಂದು ಐದು ಬ್ಯಾಟ್ಸ್ಮನ್ಗಳಿಗೆ ಕಾಟ ಕೊಟ್ಟಾಗ ಒಂದು ಒಳ್ಳೆ ಸ್ಕೋರ್ ಗೆ ಕಟ್ಟಬಹುದು ಅಂತ ನನ್ನ ಅಭಿಪ್ರಾಯ ನಾವು ಪ್ರಮುಖ ಆಟಗಾರರ ಕಡೆಗೆ ಲಕ್ಷ ಕೊಡೋಣ ಯಾಕಂದ್ರೆ ಈ ಒಂದು ಆಸ್ಟ್ರೇಲಿಯಾ ಸರಣಿಯಲ್ಲೂ ಕೂಡ ಇದ್ದವರು ಈ ಒಂದು ಪ್ರಮುಖ ಆಟಗಾರರಲ್ಲಿ ಇದ್ದಾರೆ ಮೊದಲನೇದಾಗಿ ಭಾರತದ ಪ್ರಮುಖ ಆಟಗಾರ ಬ್ಯಾಟ್ಸ್ಮನ್ಗಳನ್ನು ನೋಡಿಬಿಡೋಣ ನೋಡ್ಬಿಡೋಣ ಯಾಕಂದ್ರೆ ಬ್ಯಾಟ್ಸ್ಮನ್ಗಳನ್ನ ಎಷ್ಟು ನಾವು ಹುಡುಕಿದ್ರು ಕೆದಕಿದ್ರು ಅಷ್ಟು ಬರ್ತಾನೆ ಇದ್ದಾರೆ ನಮಗೆ ಯಾವ ಸೀರೀಸ್ ಅನ್ನ ತಗೊಳ್ಳಿ ಅದ್ಭುತವಾದಂತ ಬ್ಯಾಟಿಂಗ್ ನೋಡ್ತಾ ಇದೀವಿ ಬಟ್ ಬಾಲಿಂಗ್ ಕಡೆಗೆ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಬಟ್ ಸಿರಾಜ್ ಬಂದು ಅದನ್ನ ಫುಲ್ಫಿಲ್ ಮಾಡಬೇಕು ರ ಏನು ನೋಡಬೇಕು ಮೊದಲೇದಾಗಿ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಋತುರಾಜ್ ಗಾಯಕ್ವಾಡಿದ್ದಾರೆ ಯಾಕೆ ಇವ್ರನ್ನ ತಗೊಂಡ್ವಿ ಅಂತಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸೆಂಚುರಿ ಕೂಡ ಬಂತು ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ನೋಡಿ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಪಂದ್ಯವನ್ನು ನಾವು ಬೆಂಗಳೂರಿನಲ್ಲಿ ಗೆಲ್ಲಬೇಕು ಅಂತಂದ್ರೆ ಇವರ ಪಾತ್ರ ತುಂಬಾ ದೊಡ್ಡದಿತ್ತು ತುಂಬಾ ಒಳ್ಳೆಯ ಆಟವನ್ನು ಆಡಿದ್ರು ಇನ್ನು ಕೊನೆಯದಾಗಿ ರಿಂಕು ಸಿಂಗ್ ನೋಡಿ ಈ ಒಬ್ಬ ಆಟಗಾರನನ್ನ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ವರ್ಲ್ಡ್ ಕಪ್ ಏನಿದೆ ಅದರಲ್ಲಿ ಮಿಂಚಿ ಹರಿಸ್ತಾ ಇರೋದು ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ ಆ ಒಂದು ಫ್ಯೂಚರ್ನ ಇವರಲ್ಲಿ ನೋಡ್ಬೋದು ಆ ಒಂದು ಫಿನಿಷಿಂಗ್ ಟಚ್ ಇವ್ರ ಹತ್ರ ಇದೆ ಬ್ಯಾಟಿಂಗ್ ಅಂತ ಬಂದರೆ ಖಂಡಿತವಾಗ್ಲೂ ಸದೃಢವಾಗಿದೆ ನಾವು ಯಾರನ್ನ ಈ ಪ್ರಮುಖ ಆಟಗಾರನ ತಗೊಳ್ಬೇಕಪ್ಪ ಚೆಕ್ ಮಾಡಬೇಕು ಅಯ್ಯೋ ಇವ್ರನ್ನೂ ಹಾಕ್ಬೋದಲ್ಲ ಇವ್ರನ್ನು ಹಾಕ್ಬೋದಲ್ಲ ಅಂತ ಬಟ್ ಈ ಒಂದು ಮೂವರು ಆಟಗಾರರು ಖಂಡಿತವಾಗ್ಲೂ ಇವತ್ತು ದಕ್ಷಿಣ ಆಫ್ರಿಕಾಗೆ ಕಂಟಕ ತರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಖಂಡಿತವಾಗ್ಲೂ ಮೊಹಮ್ಮದ್ ಶಿರಾಜ್ ಕಮ್ ಬ್ಯಾಕ್ ಆಗಿದ್ದಾರೆ ವಿಶ್ವಕಪ್ನಲ್ಲಿ ಅನುಭವ ಇದೆ ಬಟ್ ಇದು ದಕ್ಷಿಣ ಆಫ್ರಿಕಾ ಇರೋದ್ರಿಂದ ಬೌನ್ಸಿ ಟ್ರ್ಯಾಕ್ಗಳಿಂದ ಇವತ್ತು ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು ಬಟ್ ಸ್ಲೋರ್ ಬಾಲ್ ಗಳನ್ನು ಹಾಕೋದಕ್ಕೆ ಟ್ರೈ ಮಾಡಬೇಕು ಈತನಿಂದ ಬಾಲ್ಗಳೇ ಬರಲ್ಲ ಅದೇ ಒಂದು ದೊಡ್ಡ ಸಮಸ್ಯೆ ಇನ್ನೊಂದು ರವೀಂದ್ರ ಜಡೇಜಾ ಅವಾಗ ಸಂಜೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮ ಕಡೆಗೆ ಸ್ಪಿನ್ ಅಸ್ತ್ರ ಬಲಾಢ್ಯವಾಗಿದೆ ಅಂತ ಹೇಳಿ ಈತ ನಮಗೆ ಆಲ್ರೌಂಡರ್ ಆಗಿ ಸಿಗ್ತಾರೆ ಅಲ್ಲಿ ರಿಂಕು ಸಿಂಗು ಮತ್ತೆ ಜಡೇಜಾ ಅವರು ಆಸ್ ಅ ಫಿನಿಶಿಂಗ್ ಹಂತಕ್ಕೆ ಬಂದ್ರೆ ಖಂಡಿತವಾಗ್ಲೂ ಅದು ನಮಗೆ ಒಳ್ಳೆ ಫಿನಿಶಿಂಗ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ರವಿ ಬಿಷ್ಣು ಯಾಕೆ ಅಂತಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಒಂದು ಒಳ್ಳೆ ಸ್ಪಿನ್ ಮಾಡಿದರು ಮಾಡಿದ್ರು ಇವತ್ತು ಕುಲ್ದೀಪ್ ಯಾದವ್ ಮತ್ತೆ ಅವರ ನಡುವೆ ಒಂದು ಕಾಂಪಿಟೇಷನ್ ಇದೆ ಪ್ಲೇಯಿಂಗ್ ಎಲೆವೆನ್ ಅವರಲ್ಲೂ ಕೂಡ ಬಟ್ ನನಗನ್ಸಿದ ಮಟ್ಟಿಗೆ ಇವತ್ತು ರವಿ ರವಿ ವಿಷ್ಣು ಅವರನ್ನ ತುಂಬಾ ಚೆನ್ನಾಗಿ ಆಡಿಸಬಹುದು ಅಂತ ನಾನು ಅನ್ಕೋತೀನಿ ಎಸ್ ಇಲ್ಲಿ ಸಂಜೆ ಈ ಆರು ಆಟಗಾರ ಇವತ್ತು ದಕ್ಷಿಣ ಆಫ್ರಿಕಾವನ್ನ ಕಟ್ಟಿ ಹಾಕಬಲ್ಲ ಇಲ್ಲ ಅವ್ರನ್ನ ಅಂತ ಆಟಗಾರ ಇದ್ದಾರೆ ಅಂತ ಅನ್ಸುತ್ತೆ ಇಲ್ಲ ಇನ್ನೊಬ್ರು ಬೇರೆಯವರು ಇದಕ್ಕೆ ಆ್ಯಡ್ ಆಗ್ಬೇಕಾಗಿತ್ತು ಅಂತ ಅನ್ಕೋತೀರಾ ಹೇಗೆ ಸೊ ಇಲ್ಲಿ ಸಿರಾಜು ಬೌಲಿಂಗ್ ಅಲ್ಲಿ ಸಿರಾಜು ಮತ್ತೆ ನಮ್ಮ ಜಡೇಜಾ ಪಕ್ಕ ಅವ್ರ ಕೆಲಸ ಮಾಡ್ತಾರೆ ಹೌದೌದು ಸೊ ಅವ್ರಿಗೆ ಏನು ಕೆಲಸ ವಹಿಸಿದಾರೋ ಅವರು ಪಕ್ಕ ಮಾಡ್ತಾರೆ ಇನ್ನ ಬ್ಯಾಟಿಂಗ್ ಅಲ್ಲಿ ಅಂತ ಬಂದಾಗ ಫಿನಿಶಿಂಗ್ ಗೆ ರಿಂಕ್ ಇಟ್ಟಿದ್ದಾರೆ ಅಲ್ಲಿ ಒಂದೊಂದು ದೊಡ್ಡ ಆನೆನೆ ಇಟ್ಟಂಗೆ ಸೊ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಗಾಯಕ್ವಾಡ್ ಒಂದು ಆ ಒಂದು ಬ್ಯಾಟಿಂಗ್ ಒಂದು ಕ್ರೂಷಿಯಲ್ ರನ್ಸ್ ನ ತಂದು ಕೊಡ್ತಾರೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಬಾಲಿಗೆ ಇಲ್ಲಿ ಅತಿ ಹೆಚ್ಚು ರನ್ ಹೊಡೆಯೋರು ಬ್ಯಾಟ್ಸ್ಮನ್ ಸ್ಟಾರ್ಟಿಂಗ್ ಅಲ್ಲಿ ಬೇಕು ಸೊ ಹಾಗಾಗಿ ಆ ಕೆಲಸ ಗಾಯಕ್ವಾಡ್ ಮಾಡ್ತಾರೆ ಸೊ ಇಲ್ಲಿ ನಂಗೆ ಚೆನ್ನಾಗಿದೆ ಈ ಒಂದು ಆರು ಪ್ಲೇಯರ್ ಎಫೆಕ್ಟಿವ್ ಆಗ್ತಾರೆ ಈ ಒಂದು ಫಸ್ಟ್ ಟಿ ಟ್ವೆಂಟಿ ಮ್ಯಾಚ್ ಇನ್ನು ನಾವು ಸೌತ್ ಆಫ್ರಿಕಾ ಕಡೆ ಹೋಗೋಣ ಸೌತ್ ಆಫ್ರಿಕಾದ ಪ್ರಮುಖ ಆಟಗಾರರು ಯಾರು ಖಂಡಿತವಾಗ್ಲೂ ಇವತ್ತು ನನಗೆ ಅವ್ರ ಬ್ಯಾಟಿಂಗ್ ಬಾಲಿಂಗ್ ತುಂಬಾ ಸದೃಢವಾಗಿ ನೀವು ಅನ್ಕೋತಾ ಇರಬಹುದು ಯಂಗ್ ಇಂಡಿಯಾ ನಾವು ಆಡ್ತೀವಿ ಅಂತ ಬಟ್ ಇವತ್ತು ದಕ್ಷಿಣ ಆಫ್ರಿಕಾದ ಪ್ರಮುಖ ಆಟಗಾರನ್ನು ನೋಡಿದ್ರೆ ಸ್ವಲ್ಪ ನಡುಕ ನಮ್ಮಲ್ಲೂ ಕೂಡ ಇರುತ್ತೆ ಅಂತ ಅಂತ ನಾನು ಬ್ಯಾಟಿಂಗ್ ವಿಭಾಗ ಸ್ಟ್ರಾಂಗ್ ಇದೆ ಹೋಗ್ತಾ ಇದ್ರೆ ನೀವು ದಕ್ಷಿಣ ಆಫ್ರಿಕಾದಲ್ಲಿ ಇನ್ನು ಬಾಲಿಂಗ್ ವಿಭಾಗ ಕೂಡ ತುಂಬಾ ಚೆನ್ನಾಗಿದೆ ದಕ್ಷಿಣ ಆಫ್ರಿಕಾದ ಬ್ಯಾಟ್ ಅಂಡ್ ಬಾಲ್ ತುಂಬಾ ಅದ್ಭುತವಾಗಿ ಮೂಡ್ಕೊಂಡು ಬರ್ತಾ ಇದೆ ನಾನು ಅದನ್ನ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಬ್ಯಾಟಿಂಗ್ ವಿಭಾಗದಲ್ಲಿ ಮಕ್ರಮ್ ಇದ್ದಾರೆ ಅನುಭವ ಇದೆ ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಇನ್ನು ಕ್ಲಾಸ್ ಟೆನ್ ನೋಡಿ ನೀವು ವರ್ಲ್ಡ್ ಕಪ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಅವರು ಇಲ್ಲಿ ಮುಂದುವರಿತಾ ಇದ್ದಾರೆ ಇನ್ನು ಡೇವಿಡ್ ಮಿಲ್ಲರ್ ಫಿನಿಷರ್ ಆಗಿ ಇವರ ಒಂದು ಕಾರ್ಯವನ್ನು ಅದ್ಭುತವಾಗಿ ನಿಭಾಯಿಸ್ಕೊಳ್ತಾರೆ ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ನಿಮಗೆ ಜೆರಾಲ್ಡ್ ಕೋಲ್ಡ್ ಜಿ ನೋಡಿ ಈಗ ಈ ಒಂದು ಐ ಪಿ ಎಲ್ ಅವಾಗಲೇ ಹೇಳ್ತಾ ಇದ್ದೆ ಇವರ ಮೇಲೆ ಸಾಕಷ್ಟು ಜನ ದುಡ್ಡು ಹಾಕ್ತಾರೆ ಯಂಗ್ ಪ್ಲೇಯರ್ ಇಪ್ಪತ್ನಾಲ್ಕಿದ್ದಾರೆ ತುಂಬಾ ವರ್ಷಗಳ ತನಕ ನೀವು ಐ ಪಿ ಎಲ್ ನಡಿಸ್ಕೋಬಹುದು ಲೈನ್ ಅಂಡ್ ಲೆಂತ್ ಚೆನ್ನಾಗಿದೆ ವಿಶ್ವಕಪ್ ನಲ್ಲಿ ಹೇಗೆ ಬೌಲಿಂಗ್ ಹಾಕಿದ್ರು ಅನ್ನೋದನ್ನ ನೀವು ನೋಡಿರ್ತೀರಾ ಲುಂಗಿ ಅಂಗಡಿ ಇವತ್ತು ಇಲ್ಲ ಇವತ್ತು ಅಲಭ್ಯರಾಗಿದ್ದಾರೆ ಅದು ಒಂದು ಮೈನಸ್ ಆ ಒಂದು ತಂಡ ಏಕೆ ಇನ್ನು ಕೇಶವ್ ಮಹಾರಾಜ ಆಡಸ್ತಾರಾ ಇಲ್ಲ ಶಮ್ಶಿ ಆಡಸ್ತಾರಾ ಏನು ಇಬ್ಬರುನು ಆಡಬಹುದು ಯಾಕಂದ್ರೆ ಇಬ್ಬರು ಕೂಡ ಸ್ಪಿನ್ ಟ್ರ್ಯಾಕ್ ನಲ್ಲಿ ಒಂದು ಕಮಾಲ್ ಮಾಡ್ಬೋದು ಅಂತ ನಾನು ಅನ್ಕೊಂತೀನಿ ಎಸ್ ಇಲ್ಲಿ ಸಂಜೆ ಈ ಆರು ಆಟಗಾರ ಅದರಲ್ಲಿ ಹೆಂಗಡಿ ಅವರನ್ನು ಈ ಐದು ಆಟಗಾರನ ನಾವು ಎಷ್ಟರ ಮಟ್ಟಿಗೆ ಕಟ್ಟಿ ಹಾಕೋ ತುಂಬಾ ಇಂಪಾರ್ಟೆಂಟು ನಮ್ಮ ಭಾರತೀಯ ಬಾಲರ್ಗಳು ಯಾರು ಆ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಸೊ ಅವ್ರ ಕಡೆ ಲುಂಗಿ ಬದಲು ಈ ಶಮ್ಶಿ ಒಂದು ಸ್ಥಾನ ಅನ್ನು ತಗೊಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಈ ಒಂದು ಟಾಪ್ ತ್ರೀ ಬೌಲರ್ಸ್ ಅವ್ರ ಕಡೆ ಅಂತ ಬಂದಾಗ ಕೋರ್ಜೆ ಆಗಿರ್ಲಿ ಮತ್ತೆ ಈ ಶಂಶೆ ಆಗಿರ್ಲಿ ಮತ್ತೆ ಈ ಮಹಾರಾಜ್ 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 ನಮ್ಮ ಅವ್ರಿಗೆ ಗೊತ್ತು ಮೆಂಟಾಲಿಟಿ ಗೊತ್ತು ಇಂಡಿಯನ್ಸ್ ಮೆಂಟಾಲಿಟಿ ಗೊತ್ತು ಅವ್ರಿಗೆ ಹಿಂಗಾಡ್ಸ್ಬೇಕು ಯಾವ ಒಂದು ಕ್ರೂಷಿಯಲ್ ಟೈಮ್ ಅಲ್ಲಿ ಯಾವ ರೀತಿ ಒಂದು ಮೆಂಟಲ್ ಗೇಮ್ ಆಡ್ಬೇಕು ಇಲ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತು ಇನ್ನು ಬ್ಯಾಟಿಂಗ್ ಕಡೆ ಅವ್ರ ಕಡೆ ಬಂದಾಗ ವಿಕೆಟ್ ಕೀಪರ್ ಕ್ಲಾಸಿನ ನೋ ಡೌಟ್ ಅವರು ಒಂದು ಒಳ್ಳೆ ಬ್ಯಾಟಿಂಗ್ ಕೊಡ್ತಾರೆ ಸೊ ಇನ್ನ ಮಿಲ್ಲರ್ ಅಂತ ಬಂದಾಗ ಒಂದು ಸ್ಟ್ರಾಂಗೆಸ್ಟ್ ಬ್ಯಾಟ್ಸ್ಮನ್ ಅವರು ಸೊ ನಿಂತ್ಕೊಂಡು ಆಡಿಸೋ ಅಂತ ಪ್ಲೇಯರ್ ಇಲ್ಲಿ ಮೆಚುರಿಟಿ ಇದೆ ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಕಾಣುತ್ತೆ ಅವರಲ್ಲಿ ಸೊ ನಮ್ಮಲ್ಲಿ ಹೊಸ ಟೀಮ್ ಇನ್ನು ಟೀಮ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇನ್ನು ಇಲ್ಲ ಸೊ ಅದ್ಲು ಬದಲು ಆಗ್ತಾ ಇರೋದ್ರಿಂದ ಪ್ರತಿ ಸೀರೀಸ್ಗೂ ಪ್ರತಿ ಮ್ಯಾಚ್ಗೂ ಟೀಮ್ ಮೇಟ್ಸ್ ಅದ್ಲು ಬದಲು ಆಗ್ತಾ ಇರೋದ್ರಿಂದ ಈ ರನ್ಔಟ್ ಗಳಾಗೋ ಚಾನ್ಸಸ್ ಮತ್ತೆ ಈ ಫೀಲ್ಡಿಂಗ್ ಅಲ್ಲಿ ಒಂದಷ್ಟು ಮಿಸ್ಟೇಕ್ಸ್ ಇವೆಲ್ಲ ಕಂಡು ಬರುತ್ತೆ ಮತ್ತೆ ಒಂದು ಏನಾದರೂ ಮಿಸ್ಫೀಲ್ಡ್ ಮಾಡಿದಾಗ ಅಗ್ರೆಷನ್ ತೋರ್ಸೋದು ಮತ್ತೆ ಔಟ್ ಆಫ್ ಗೇಮ್ ಔಟ್ ಆಫ್ ಝೋನ್ ಹೋಗೋದು ಈ ತರ ಇವೆಲ್ಲ ಮೆಂಟಲ್ ಗೇಮ್ ಆಗುತ್ತೆ ಅಷ್ಟು ಕ್ರೌಡ್ ಮಧ್ಯೆ ಕೂತ್ಕೊಂಡು ನಿಂತ್ಕೊಂಡು ಮ್ಯಾಚ್ ಆಡ್ಬೇಕಾದಾಗ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂತಂದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ವೈಸ್ ಒಂದು ಹಾಕಿ ನೋಡಿದಾಗ ಅವ್ರಿಗೆ ಜಾಸ್ತಿ ಇದೆ ಇದೆ ಜಾಸ್ತಿ ಇನ್ನೊಂದ್ ಕಡೆ ನಾವು ಪಿಚ್ ರಿಪೋರ್ಟ್ ಕಡೆಗೆ ಬರೋಣ ಯಾಕಂದ್ರೆ ಇವತ್ತು ನಡೀತಾ ಇರೋದು ಡರ್ಬಣ್ಣ ಕಿಂಗ್ ಮಿಡ್ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇದೆ ಹೇಳಿ ಕೇಳಿ ಒಂದು ಸ್ವಲ್ಪ ಬಾಲಿಂಗ್ ಪಿಚ್ ಅಪ್ಪ ಹಾಗಂತ ಹೇಳಿ ಬಾಲಿಂಗ್ ಆಗುತ್ತಾ ನೋಡಿ ಆಸ್ಟ್ರೇಲಿಯಾದಲ್ಲಿ ಇನ್ನೂರ ಇಪ್ಪತ್ತಾರು ಹೊಡೆದಿದ್ರಲ್ಲಿ ಬಟ್ ಎವ್ರೇಜ್ ಸ್ಕೋರ್ ಅಂತ ನಾವು ನೋಡ್ತಾ ಹೋದರೆ ನೂರ ಮೂರಿದೆ ಒಂದು ಸ್ವಲ್ಪ ಸ್ಪಿನ್ ಟ್ರ್ಯಾಕ್ ಅಂತ ಅನಿಸುತ್ತೆ ವೇಗದ ಬಾಲರ್ಗಳಿಗೂ ಕೂಡ ಒಳ್ಳೆ ಸ್ವಿಂಗ್ ಸಿಗುತ್ತೆ ಇವತ್ತಿನ ಪಿಚ್ ಎಷ್ಟು ಎರಡು ತಂಡಕ್ಕೆ ಇಂಪಾರ್ಟೆಂಟು ಎಷ್ಟು ರನ್ ಆಗ್ಬೋದು ಮತ್ತು ಟಾಸ್ ಗೆದ್ದರೆ ಯಾವ ತಂಡ ಏನು ನಿರ್ಧಾರ ತೆಗೆದುಕೊಳ್ಬೋದು ಅಂತ ಹೇಳ್ತೀರಿ ಸೊ ಇಲ್ಲಿ ಡೆಫಿನೆಟ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಯಾರೇ ಒಂದು ಟಾಸ್ ಗೆದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿ ಏನಾದ್ರೂ ಮಾಡಿ ಒಂದು ನೂರ ಎಂಬತ್ತು ಬೆಂಚ್ ಮಾರ್ಕ್ಸ್ ಸ್ಕೋರ್ ಇದು ಒಂದ್ ಅಷ್ಟು ಒಡ್ಕೊಂಡು ಒಂದೇ ಒಂದೇ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಅಂತಂದು ನೂರ ಒಳಗಡೆ ಒಂದ್ ಐದು ವಿಕೆಟ್ ತಕೊ ಬಿಟ್ರೆ ಒಂದ್ ಸೈಡ್ ಮ್ಯಾಚ್ ಆಗೋಗುತ್ತೆ ಇದು ಮಿನಿಮಮ್ ಸ್ಟ್ರಾಟರ್ಜಿ ಇದು ಇಬ್ಬರಿಗೂ ಇರುತ್ತೆ ಆ ಸ್ಟ್ರಾಟರ್ಜಿ ಫಸ್ಟ್ ಬ್ಯಾಟಿಂಗ್ ತಗೋಬೇಕು ಒಳ್ಳೆ ಬ್ಯಾಟಿಂಗ್ ಆಡ್ಬೇಕು ನೂರ ಸ್ಕೋರ್ ಮತ್ತೆ ಬೌಲಿಂಗ್ ಬರ್ಬೇಕು ಒಳ್ಳೆ ಬಾಲ್ ಹಾಕಿ ವಿಕೆಟ್ ತೆಗೆದು ಮ್ಯಾಚ್ ಗೆಲ್ಬೇಕು ಇಷ್ಟೇ ಸೊ ಟಾಸ್ ಗೆದ್ರೆ ಡೆಫಿನೆಟ್ಲಿ ಬ್ಯಾಟಿಂಗ್ ಒಂದ್ ಸ್ವಲ್ಪ ಸ್ಲೋ ಇದೆ ಪಿಚ್ ಹೇಗೆ ಸೊ ಇದು ಇದು ಬೌನ್ಸ್ ಆಗಿ ಒಂದು ಹಾರ್ಡ್ ಪಿಚ್ ಇರೋದ್ರಿಂದ ಫೇಸ್ ಬೌಲರ್ಸ್ ಗೆ ಒಂದು ಏನಂತಾರೆ ಅನುಕೂಲ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಫೇಸ್ ಬೌಲರ್ಸ್ ಅನ್ನ ಜಾಸ್ತಿ ತರೋದು ಇಂಪಾರ್ಟೆಂಟ್ ಒಬ್ಬನ ಇಟ್ಕೋಬೇಕು ಏನಾದ್ರೂ ವರ್ಕ್ಔಟ್ ಆಗಿಲ್ಲ ಯಾಕಂದ್ರೆ ಮಳೆ ಬೀಳೋ ಚಾನ್ಸಸ್ ಇದೆ ಇಲ್ಲಿ ಮಳೆ ಬಿದ್ದ ಮೇಲೆ ಒಂದು ಟೀಮ್ ಲೆವೆನ್ ತರೋದಕ್ಕಾಗೋದಿಲ್ಲ ಹಾಗಾಗಿ ಒಂದು ಸ್ಪಿನ್ನರ್ ಇಟ್ಕೊಳ್ಲೇಬೇಕು ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಇಟ್ಕೋಬೇಕು ಸೊ ಬ್ಯಾಟಿಂಗ್ ಹಾಗಾಗಿ ಇಲ್ಲಿ ಯಾರನ್ನ ತರ್ತಾರೆ ನಮ್ಮ ಇದರಲ್ಲಿ ಬಿಸ್ನಾಯಿನ್ ತರ್ತಾರ ಅಂತ ಇಲ್ಲಿ ಡೌಟ್ ಇದೆ ಡೆಫಿನೆಟ್ಲಿ ಇದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಸ್ಕೋರ್ ಚೆನ್ನಾಗಿ ಮಾಡಬೇಕು ಒಂದು ನಾವು ತುಂಬಾ ಜನರಿಗೆ ಪ್ರಶ್ನೆ ಇರೋದು ನಾವು ಒಂದ್ ಸಾರಿ ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಸರಣಿ ಗೆದ್ದೇ ಇಲ್ಲ ಎಷ್ಟು ಸಚಿನ್ ಅವರು ಬಂದಾಯಿತು ಕಪಿಲ್ ದೇವಿಂದ ಹಿಡಿದು ಗಂಗೂಲಿ ಕೊಹ್ಲಿ ರೋಹಿತ್ ಎಲ್ಲರೂ ಕೂಡ ಅಲ್ಲಿ ಹೋಗಿ ಸರಣಿಯನ್ನು ಆಡಿದೀವಿ ಈ ಬಾರಿ ಸೂರ್ಯಕುಮಾರ್ ಇದಾರೆ ಇನ್ನು ಮೂರು ಸೀರೀಸ್ ಗಳು ಇದಾವೆ ನಮ್ದು ಟಿ ಟ್ವೆಂಟಿನೂ ಇದೆ ಆಮೇಲೆ ಟೆಸ್ಟ್ ಇದೆ ಈ ಸರಿನಾದ್ರು ಗೆಲ್ತೀವಾ ದಕ್ಷಿಣ ಆಫ್ರಿಕಾದಲ್ಲಿ ಈಗ ನಂದು ಸೇಮ್ ಅದೇ ಪ್ರಶ್ನೆ ನಿಮಗೆ ಯಾಕೆ ಗೆಲ್ತಿಲ್ಲ ಸಿ ಮ್ಯಾಚ್ ಗಳು ಗೆದ್ದಿದ್ದಾರೆ ಸೀರೀಸ್ ಯಾಕೆ ಗೆಲ್ತಿಲ್ಲ ಮೂರ್ ಮ್ಯಾಚ್ ಅಲ್ಲಿ ಎರಡು ಮ್ಯಾಚ್ ಗೆಲ್ಲಕ್ ಆಗ್ತಿಲ್ವಾ ನಮ್ಮೂರಲ್ಲಿ ಅಥವಾ ಐದು ಮ್ಯಾಚ್ ಅಲ್ಲಿ ಮೂರು ಮ್ಯಾಚ್ ಗೆಲ್ಲಕ್ ಆಗ್ತಿಲ್ವಾ ಏನಿಲ್ಲ ಸಮಸ್ಯೆ ಆಗಿರೋದು ಬಟ್ ಒಂದಂತೂ ಈ ಬಾರಿ ಇತಿಹಾಸಗಳು ಇರೋದೇ ಅಳಿಸ್ಲಿಕ್ಕೆ ನಾವು ವಿಶ್ವಕಪ್ ನಲ್ಲಿ ಎಷ್ಟು ಇತಿಹಾಸಗಳನ್ನ ಅಳಿಸಿದ್ವಿ ನನಗಣಿಸಿದ ಮಟ್ಟಿಗೆ ಏನ್ ಗೊತ್ತಾ ಈ ಸರಿ ದಕ್ಷಿಣ ಆಫ್ರಿಕಾದ ಮೂರು ಫಾರ್ಮೆಟ್ಗಳಲ್ಲಿ ಟಿ ಟ್ವೆಂಟಿ ಒನ್ ಡೇ ಟೆಸ್ಟ್ ತುಂಬ ಸದೃಢವಾಗಿ ನನಗೆ ಕಾಣಿಸ್ತಾ ಇದೆ ಟಿ ಟ್ವೆಂಟಿಲಿ ಒಂದು ಸ್ವಲ್ಪ ಅವ್ರದ್ದು ಮೇಲುಗೈ ಇರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆಸ್ಟ್ರೇಲಿಯಾ ವಿರುದ್ಧ ನಾವು ಆಡಿದಂತಹ ಒಂದು ಆತ್ಮವಿಶ್ವಾಸ ಇದೆ ಯಂಗ್ ಟೈಗರ್ಸ್ ಇದ್ದಾರೆ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಟಿ ಟ್ವೆಂಟಿಗೆ ಅಂತಲೇ ನಾವು ಸಪ್ರೇಟ್ ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ ಆ ಒಂದು ಯಂಗ್ ಟೈಗರ್ಸ್ಗೆ ಅವಕಾಶಗಳು ಬೇಕು ಆ ಅವಕಾಶ ಹೆಕ್ಬೇಕು ಅಂತಂದರೆ ನೀವು ಪ್ರತಿ ಪಂದ್ಯದಲ್ಲೂ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನನಗನಿಸಿದ ಮಟ್ಟಿಗೆ ಇವತ್ತಿನ ಪ್ಲೇಯಿಂಗ್ ಗೆಲ್ವೇನ ನಾವು ಮಾಡೋದಕ್ಕೆ ಸ ಒಂದು ಕೊರತೆ ಅಯ್ಯೋ ಗಿಲ್ ನಡೆಸ್ತಾರ ಜೈಸ್ವಾಲ್ ನಡೆಸ್ತಾರ ಗಾಯಕ್ವಾಡ್ ನಡೆಸ್ತಾರೆ ನೋಡಿ ಅಷ್ಟು ಕಾಂಪಿಟೇಷನ್ ಇದೆ ಪ್ರತಿಯೊಂದು ಪಂದ್ಯದಲ್ಲೂ ತಮ್ಮನ್ನು ತಾವು ಕೊಡಬೇಕು ಈ ಒಂದು ಕಾಂಪಿಟೇಷನ್ ದಕ್ಷಿಣ ಆಫ್ರಿಕಾದಲ್ಲಿ ವರ್ಕೌಟ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ನಲ್ಲಿ ಎಲ್ಲರೂ ಕೂಡ ಮಿಂಚು ಹರಿಸ್ಬೋದು ಅಂತ ಅನ್ಕೋತೀನಿ ಇತಿಹಾಸ ಇರೋದೇ ಅಳಿಸ್ಲಿಕ್ಕೆ ಖಂಡಿತವಾಗ್ಲೂ ಈ ಬಾರಿ ದಕ್ಷಿಣ ಆಫ್ರಿಕಾದಲ್ಲಿ ಸರಣಿಯನ್ನು ಗೆಲ್ತೀವಿ ಅಂತ ನಾನು ಅನ್ಕೋತೀನಿ ಓಕೆ ಇನ್ನು ಕೊನೆಯದಾಗಿ ನಿಮಗೆ ಪ್ರಶ್ನೆಯನ್ನು ಕೇಳೋದಾಗಲಿ ಎರಡೂ ತಂಡಗಳ ಬಲಾಬಲವನ್ನು ಇದುವರೆಗೂ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ನಿಮಗೇನು ಅನಿಸುತ್ತೆ ಯಾವ ತಂಡ ಇವತ್ತು ಗೆಲ್ಬೋದು ಯಾರ್ದು ಬಲಾಢ್ಯವಾಗಿದೆ ಈ ತಂಡದಲ್ಲಿ ಇವ್ರದ್ದು ಪ್ಲಸ್ ಇದೆ ನಮಗೆ ಇಲ್ಲಿ ಮೈನಸ್ ಇದೆ ಇಲ್ಲ ನಮಗೆ ಪ್ಲಸ್ ಇದೆ ಅವ್ರಿಗೆ ಮೈನಸ್ ಇದೆ ಈ ಕಾರಣಕ್ಕಾಗಿ ಇವ್ರು ಗೆಲ್ಬೋದು ಅಂತ ಹೇಳಿದರೆ ಯಾವುದನ್ನೇ ಹೇಳ್ತೀರಿ ಸೊ ಇಲ್ಲಿ ಫಸ್ಟು ನಮ್ಮ ಬ್ಯಾಟಿಂಗು ನೋ ಡೌಟ್ ಒಳ್ಳೆ ಒಂದು ಲೈನ್ ಅಪ್ ಇದೆ ಸೊ ಬ್ಯಾಟಿಂಗಲ್ಲಿ ಏನೂ ತೊಂದರೆ ಇಲ್ಲ ನನಗೆ ಇಲ್ಲಿ ಬೌಲಿಂಗಲ್ಲಿ ಸಿರಾಜು ಮತ್ತು ಜಡೇಜನ ತಂದಿಲ್ಲ ಅಂದರೆ ಡೆಫಿನೆಟ್ಲಿ ಸೌತ್ ಆಫ್ರಿಕಾ ವಿನ್ ಆಗುತ್ತೆ ಜಡೇಜಾ ಮತ್ತೆ ಏನಾದ್ರು ಸಿರಾಜು ಬಂದ್ರೆ ಟೀಮ್ ಲೆವೆನ್ ಅಲ್ಲಿ ಬಂದು ಆಡಿದ್ರೆ ವಿನ್ ಬಂದ್ಬಿಟ್ಟು ನಮ್ಮ ಇಂಡಿಯಾದೆ ಇಂಡಿಯಾದೇ ಆಗುತ್ತೆ ಬಟ್ ಇಲ್ಲಿ ನಿಮಗೆ ಆ್ಯಡಮ್ ಮಾರ್ಕಮ್ ಇದ್ದಾರೆ ಹೆನ್ರಿಕ್ಸ್ ಇದ್ದಾರೆ ಇಂಥವ್ರನ್ನೆಲ್ಲ ಕಟ್ಟಿ ಹಾಕ್ಬೇಕಂದ್ರೆ ನಮ್ಗೆ ಸ್ಟ್ರಾಂಗ್ ಬಾಲಿಂಗ್ ಬೇಕು ನಿಮ್ದು ಬಾಲಿಂಗ್ಗೆ ತಳನೇ ಚೆನ್ನಾಗಿಲ್ಲ ಇಲ್ಲಿ ನೀವು ಸಿರಾಜ್ ಒಬ್ರು ಬಂದರು ಅಂತ ಹೇಳಿ ನಮಗೆ ಸ್ಟ್ರಾಂಗ್ ಆಯಿತು ಅಂತ ಅಂದ್ಕೊಂಡು ಹೇಳ್ತಿದ್ರೆ ಹೆಂಗೆ ಗೊತ್ತಿಲ್ಲ ಯಾಕಂದರೆ ಆಸ್ಟ್ರೇಲಿಯಾ ವಿರುದ್ಧ ಇವ್ರನ್ನೆಲ್ಲ ಹೊಡಿಸ್ಕೊಂಡವರು ಇದ್ದಾರೆ ಬಿಷ್ಣಯು ಅಷ್ಟೊಂದು ಎಫೆಕ್ಟಿವ್ ಆಗಿ ಮೊದಲು ಆರಂಭದಲ್ಲಿ ಏನು ಬಾಲಿಂಗ್ ಮಾಡಲಿಲ್ಲ ಹರ್ಷದೀಪ್ ನೋಡಿ ಆರಂಭದಲ್ಲಿ ಜಾಸ್ತಿ ರನ್ ಕೊಡ್ತಾ ಇದ್ದಾರೆ ಮುಖೇಶ್ ಕುಮಾರ್ ಕೂಡ ಡೆತ್ ಓರ್ಸ್ನ ಚೆನ್ನಾಗಿ ಮಾಡಿದ್ರು ಕೂಡ ಆರಂಭದಲ್ಲಿ ತುಂಬ ರನ್ ಕೊಡ್ತಾ ಇದ್ದಾರೆ ಇದೇ ಬಾಲರ್ನ ಇಟ್ಕೊಂಡು ನಾವು ಈ ಸರಣಿನ ಗೆಲ್ತೀವಿ ಇಲ್ಲ ಈ ಬೌಲರ್ ಗಳು ತುಂಬಾ ಎಫೆಕ್ಟಿವ್ ಆಗಿ ಇಲ್ಲಿ ಮಾಡ್ಬೋದು ಅಂತ ನೀವ್ ಅನ್ಕೋತೀವಿ ಯಾವುದೇ ಡೌಟ್ ಇಲ್ಲ ಈ ಒಂದು ಬೌಲರ್ಸ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಇನ್ನು ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ಒಂದು ಮ್ಯಾಚ್ ಬಂದ್ ಆಡೋರು ಇವರು ಸೊ ಹಂಗ ಇವರು ಇವ್ರು ಎಕ್ಸ್ಪೀರಿಯೆನ್ಸ್ ಮೇಲೆ ಬಾಲ್ ಆಗ್ಬೇಕಂದ್ರೆ ನಿಂತ್ಕೊಂಡು ಸ್ಟ್ಯಾಂಡ್ ಅಂಡ್ ಡಿಲಿವರಿ ಕೊಡ್ತಾರೆ ಅವರು ಸಿಕ್ಸ್ ಗಳು ಸೊ ಹಾಗಾಗಿ ಒಂದು ಸಿರಾಜು ಜಡೇಜಾ ಬರ್ಬೇಕು ಒಂದ್ ಇಬ್ರು ಹರ್ಷದಿಪ್ಪು ಮತ್ತೆ ಬಿಸ್ನಾಯಿ ಅಥವಾ ಮುಖೇಶ್ ಇವ್ರು ಯಾರಲ್ಲೂ ಒಬ್ಬರಾದ್ರು ಇಬ್ರು ಹೊರಗಡೆ ಕೂರ್ಬೇಕು ಇಬ್ರು ಹೊರಗಡೆ ದೀಪಕ್ ದೀಪಕ್ಷಿ ಹರವರ್ನ ಹಾಕಿದ್ರೆ ಒಳ್ಳೇದಾ ಹರ್ಷದೀಪ್ ಬದಲಾಗಿ ಸೊ ಇಲ್ಲಿ ದೀಪಕ್ ಚಹರ್ ಇಸ್ ಬೆಸ್ಟ್ ಕಂಪೇರ್ ಮಾಡಿದ್ರೆ ಹರ್ಷದೀಪ್ ಹರ್ಷದೀಪ್ ಏನಂದ್ರೆ ಕ್ರೂಷಿಯಲ್ ವಿಕೆಟ್ ಕ್ರೂಶಲ್ ಏನಂತಾರೆ ಬಾಲ್ ಹಾಕಿ ವಿಕೆಟ್ ತಗೊಡ್ತಾರೆ ಆದ್ರೆ ರನ್ ಲೀಕ್ ಮಾಡ್ತಾರೆ ರನ್ ಲೀಕ್ ಆಗುತ್ತೆ ಇಲ್ಲಿ ರನ್ ಲೀಕ್ ಆಗಿ ಮಾಡೋದಕ್ಕೆ ಅವಕಾಶ ಇಲ್ಲ ಇದು ಟೆಸ್ಟ್ ಅಲ್ಲ ವಿಕೆಟ್ ತಕೊಂಡು ರನ್ ನೀನ್ ಎಷ್ಟಾದ ಕೊಡು ವಿಕೆಟ್ ತಗೊಡು ಅಂತ ಹೇಳೋದಕ್ಕೆ ರನ್ ಅನ್ನ ಕಟ್ ಹಾಕೊಳ್ತಾನೆ ವಿಕೆಟ್ ತಗೊಡ್ಬೇಕು ಸೊ ಅವ್ರ ವಿಕೆಟ್ ತಕ್ಕೊಳಿಲ್ಲ ಅನ್ನೋ ಪರವಾಗಿಲ್ಲ ಮೇಡಿನ್ ಹಾಕು ಅದು ವಿಕೆಟ್ ತಕೊಟ್ಟ ಲೆಕ್ಕ ಅದು ಸೊ ಹಾಗಾಗಿ ನಮ್ಗೆ ಇಲ್ಲಿ ವಿಕೆಟ್ ಟೇಕರ್ ಮತ್ತೆ ಒಂದು ಕಟ್ ಹಾಕುವಂತಹ ಬೋಲರ್ ಬೇಕು ಇನ್ನೊಬ್ಬ ನಾವು ಸೂರ್ಯಕುಮಾರ್ ಯಾದವ್ ಬಗ್ಗೆ ಮಾತಾಡೋದಕ್ಕೆ ಕಡಿಮೆ ಮಾಡಿದ್ವಿ ನೋಡಿ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಪಂದ್ಯದಲ್ಲೇ ಒಂದು ಎಂಬತ್ತು ಚಿಲ್ಲರೆ ರನ್ ಹೊಡೆದಿದ್ರು ಅದಾದ ನಂತರ ರನ್ನೇ ಬರಲಿಲ್ಲ ಆಸ್ ಅ ಕ್ಯಾಪ್ಟನ್ ಆಗಿ ನನಗೆ ಎಲ್ಲೂ ತುಂಬಾ ಸ್ಟ್ರಾಂಗ್ ಅನಿಸ್ಲಿಲ್ಲ ತುಂಬಾ ರನ್ ಬಿಟ್ಕೊಡುವಾಗ ಯಾವುದೇ ಬೌಲರ್ಗಳ ಜೊತೆಗೆ ಹೋಗಿ ಮಾತನಾಡಲಿಲ್ಲ ಸ್ಪಿನ್ ವಿಕೆಟ್ಗಳು ಸ್ಪಿನ್ನರ್ಗಳಿಗೆ ವಿಕೆಟ್ ಬೀಳ್ತಿರುವಾಗ ಒಂದು ಏನು ಸ್ಪಿನ್ನಲ್ಲಿ ಏನು ಒಂದು ಸ್ವಲ್ಪ ಬೇರೆ ತರ ಫೀಲ್ಡ್ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ಲ ಈ ರೀತಿಯಾದಂಥ ಮೈನಸ್ಗಳೇ ಜಾಸ್ತಿ ಇದ್ದಾಗ ಇವರ ಒಂದು ಒಂದು ಕ್ಯಾಪ್ಟನ್ಸಿ ಈ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಕೋತೀರಾ ನಾನು ಒಂದು ಪ್ರಶ್ನೆ ಕೇಳ್ಬೇಕು ಒಂದು ಆಸ್ಟ್ರೇಲಿಯಾ ಮೇಲೆ ಗೆಲ್ಲೋದಕ್ಕೆ ಇವರು ಟೀಮ್ ಕ್ಯಾಪ್ಟನ್ಸಿ ಕಾರಣ ಆಯಿತು ಅಥವಾ ಟೀಮೇ ಚೆನ್ನಾಗಿ ಆಡಿ ಗೆದ್ರ ಓವರ್ ಆಲ್ ಆಗಿದ್ರು ಆದರೆ ಸೂರ್ಯಕುಮಾರ್ ಅವರು ಯಾವ್ದೋ ಕ್ಯಾಪ್ಟನ್ಸಿ ಒಂದು ಸ್ವಲ್ಪ ಎಲ್ಲೂ ಲೋ ಇತ್ತು ಅನಿಸ್ತು ನನಗೆ ಇಲ್ಲಿ ಒಂದು ಒಂದು ಇದೊಂದು ಮ್ಯಾಚ್ ಮುಂಚೆ ಒಂದು ಮಾತು ಹೇಳಿದ್ದಾರೆ ಅವರು ಸೊ ನಮ್ದು ಟೀಮು ಹೆಂಗಿದೆ ಸೊ ಇಲ್ಲಿ ಗೆಲ್ಲುವು ಇದು ಬ್ಯಾಲೆನ್ಸ್ಡ್ ಗೆಲ್ಲಬಹುದು ಸೋಲಬಹುದು ಆದ್ರೆ ನನ್ನ ಟೀಮ್ ಒಂದು ಎನರ್ಜಿ ಹೇಗಿರುತ್ತೋ ಅವ್ರ ಕ್ಯಾರೆಕ್ಟರ್ ಏನೋ ಇರುತ್ತೋ ಅದು ಹಾಗೇ ಇರಲಿ ಸೊ ಅವ್ರನ್ನ ನಾವು ಆಡಿಲ್ಲ ಅಂದಿದ ಡೌನ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಅವರೊಂದು ಈ ಒಂದು ಮ್ಯಾಚ್ ಗಿ ಮುಂಚೆ ಹೇಳಿದ್ದಾರೆ ಸೊ ಹಾಗಾಗಿ ಒಂದು ಈ ಒಂದು ಯಂಗ್ ಪ್ಲೇಯರ್ಸ್ ಗೆ ಒಂದು ಸೀನಿಯರ್ ಕ್ಯಾಪ್ಟನ್ ಗಿಂತ ಈ ಒಂದು ಅಂದ್ರೆ ಅವ್ರ ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ಳೋ ಕ್ಯಾಪ್ಟನ್ ಇದ್ದಾಗ ಒಂದು ಫೈರ್ ಆಗಿ ಹೋಗುತ್ತೆ ಮ್ಯಾಚ್ ಒಂದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ ಆಗಿರುತ್ತೆ ಮ್ಯಾಚ್ ಅಂತ ನಾನು ಹೇಳ್ತೀನಿ ಎಸ್ ಎಸ್ ಯು ಈ ಒಂದು ಮ್ಯಾಚ್ ತುಂಬ ಅದ್ಭುತವಾಗಿ ಥ್ಯಾಂಕ್ ಯು ಯು ಸೋ ಮಚ್ ಸಂಜೆ ಎಸ್ ವೀಕ್ಷಕರೇ ಖಂಡಿತವಾಗ್ಲು ಈ ಒಂದು ಸರಣಿ ನಮ್ಮ ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವಕಪ್ಗೆ ಈ ಒಂದು ತಂಡವನ್ನು ಕಟ್ಟಬೇಕಾಗಿದೆ ಈಗಾಗಲೇ ಪ್ಲೇಯಿಂಗ್ ಎಲೆವೆನ್ ನಲ್ಲಿ ತಮ್ಮ ಸ್ಥಾನವನ್ನು ತೆಗೆದುಕೊಳ್ಳೋದಕ್ಕೆ ತುಂಬಾ ಕಾಂಪಿಟೇಷನ್ ಇದೆ ಅದರಲ್ಲೂ ಈ ಒಂದು ಸರಣಿ ವಿಶ್ವಕಪ್ಗೆ ಒಂದು ತಳಪಾಯ ಅಂತ ಹೇಳಿದರೆ ಯಾವುದೇ ತಪ್ಪಿಲ್ಲ ಒಂದು ಲೆಕ್ಕಾಚಾರದಲ್ಲಿ ನಾವು ಈ ಒಂದು ಇತಿಹಾಸ ಅಂದರೆ ನಾವು ದಕ್ಷಿಣ ಆಫ್ರಿಕಾದಲ್ಲಿ ಇಷ್ಟು ವರ್ಷ ಆದರೂ ಒಂದು ಸರಣಿ ಗೆದ್ದಿಲ್ಲ ಆ ಒಂದು ಇತಿಹಾಸವನ್ನು ಅಳಿಸಿ ದೊಡ್ಡ ಇತಿಹಾಸವನ್ನು ಈ ಯಂಗ್ ಟೈಗರ್ಸ್ ಬರೀಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ